ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ಕೆ ವೀಕ್ಷಕರ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಕಸದ ಡಬ್ಬಿ ಡಸ್ಟ್ಬಿನ್ ಬಗ್ಗೆ ಮಾತಾಡಿದ್ದೆ ಇವತ್ತು, ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ. ಸೊ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೆಲ್ಲ. ಸ್ವಲ್ಪ ಸ್ವಲ್ಪ ಮನೆಯಲ್ಲಿ ಚೇಂಜಸ್ ಮಾಡ್ಕೊಳ್ಳಿಕ್ಕೆ ನೀವು ಕೂಡ ನೋಡ್ಬೋದು ಅಂತ ಹೇಳ್ತೇನೆ, ಎಲ್ಲಿಂದ ಸಮಸ್ಯೆ ಬರ್ತಾ ಉಂಟು, ಏನಾಗ್ತಾ ಉಂಟು. ಓಕೆನಾ? ರೈಟ್. ಸೊ ನಿನ್ನೆ ನಾರ್ತ್ ಈಸ್ಟಿಂದ ಸೌತ್ ವೆಸ್ಟ್ವರೆಗೆ ಡಸ್ಟ್ಬಿನ್ನ ಬಗ್ಗೆ ಹೇಳಿದ್ದೆ ನಿಮಗೆ, ಎಲ್ಲೆಲ್ಲಿ ಟ್ರೀ ಏನೇನು ಸಮಸ್ಯೆ ಆಗುತ್ತೆ. ಸೌತ್ ವೆಸ್ಟ್ ಅಲ್ಲೋ ನೈಋತ್ಯದ ಭಾಗ, ನೈಋತ್ಯದ ಭಾಗದಲ್ಲಿ ಡಸ್ಟ್ಬಿನ್ ಇದ್ದರೆ ಏನಾಗುತ್ತೆ, ನಿಮ್ಮ ರಿಲೇಷನ್ಶಿಪ್ಗೆ ಖಂಡಿತ ಪ್ರಾಬ್ಲಮ್ ಬರುತ್ತೆ. ರಿಲೇಷನ್ಶಿಪ್ಪಲ್ಲಿ ವ್ಯತ್ಯಯ ಉಂಟಾಗುತ್ತೆ. ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲರಲ್ಲಿ ಕೂಡ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಬರ್ಬೋದು. ಅಥವಾ ಯಾವುದೇ ಒಂದು ನಿಮ್ಮ ಮನೆಯಲ್ಲಿ ಮಗಳಿಗೆ ಮಗನಿಗೆ ಮದುವೆ ಆಗಬೇಕು, ಸೊ ಆ ಸಮಯದಲ್ಲಿ ಕೂಡ ಏನಾಗುತ್ತೆ, ಮದುವೆ ಫಿಕ್ಸ್ ಆಗಲಿಕ್ಕೆ ಬಿಡುವುದಿಲ್ಲ. ಎಲ್ಲೋ ಒಂದು ಕಡೆ ತೊಂದರೆಗಳನ್ನು ಅದು ಕ್ರಿಯೇಟ್ ಮಾಡುವಂಥ ಸಾಧ್ಯತೆ ತೀರಾ ಜಾಸ್ತಿ. ಡಸ್ಟ್ಬಿನ್ನನ್ನು ನೀವು ಸೌತ್ ವೆಸ್ಟ್ ಕಾರ್ನರಲ್ಲಿ ನೈಋತ್ಯದ ಭಾಗದಲ್ಲಿ ಇಟ್ಟಾಗ, ಓಕೆನಾ? ನೈಋತ್ಯದ ಭಾಗ ಗೊತ್ತಾಗುತ್ತೆ ನಿಮಗೆ, ನೈಋತ್ಯ ಭಾಗ ನೀವು ಪಶ್ಚಿಮಕ್ಕೆ ಮುಖ ಮಾಡಿ ನಿಂತಾಗ ನಿಮ್ಮ ಲೆಫ್ಟ್ ಸೈಡ್, ಓಕೆನಾ? ನೀವು ಪಶ್ಚಿಮಕ್ಕೆ ಮನೆಯ ಒಳಗಿಂದ ಪಶ್ಚಿಮಕ್ಕೆ ಮುಖ ಮಾಡಿ ನಿಂತಾಗ ನಿಮ್ಮ ಲೆಫ್ಟ್ ಸೈಡ್ ಏನು ಬರ್ತದೆ, ಅದು ಬಂದು ನೈಋತ್ಯದ ಭಾಗ. ಸೊ ಆ ನೈಋತ್ಯದ ಭಾಗಕ್ಕೆ ಸಂಬಂಧಪಟ್ಟದಲ್ಲಿ ಡಸ್ಟ್ಬಿನ್ ಏನಾದರೂ ಇಟ್ಟಿದ್ರೆ ಅಲ್ವಾ, ಕಸದ ಡಬ್ಬಿಯನ್ನು ನೀವು ಪ್ಲೇಸ್ ಮಾಡಿದರೆ ಡೆಫಿನೆಟಾಗಿ ಅದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲದು, ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಅಲ್ವಾ. ಆ ಮೂಮೆಂಟಲ್ಲಿ ಅದನ್ನು ತೆಗೆದು ಬೇರೆ ಕಡೆಗೆ ಶಿಫ್ಟ್ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಅಥವಾ ಬೆಡ್ರೂಮಲ್ಲೇ ಇಟ್ಕೊಂಡಿರೋದು ಬೇರೆ ಜಾಗಕ್ಕೆ, ಸೌತ್ ಆಫ್ ಸೌತ್ ವೆಸ್ಟ್ಗೆ ಅದನ್ನು ಶಿಫ್ಟ್ ಮಾಡಿ ನೋಡಿ ಅಂತ ಹೇಳ್ತೇನೆ. ಅದರ ಮುಖಾಂತರ ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಅನ್ಯತೆ ಏನಾಗುತ್ತೆ, ಹೇಗೆ ಅಲ್ಲಿ ಕಸದ ಡಬ್ಬಿ ಇರ್ತದೆ ಆ ರೀತಿಯಾಗಿ ನಿಮ್ಮ ರಿಲೇಷನ್ಶಿಪ್ ಕೂಡ ಇರ್ತದೆ ಅಲ್ವಾ. ಎಲ್ಲೋ ನನಗೆ ಬೇಡ, ಅವಳು ಡಿವೋರ್ಸ್ ಕೊಡಿ, ಈ ರೀತಿಯೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ನಂಗೆ ಬೇಕಾಗಿಲ್ಲ, ನಾನು ತಾಯಿ ಮನೆಗೆ ಹೋಗ್ತೇನೆ, ನಾನು ತಂದೆ ಮನೆಗೆ ಹೋಗ್ತೇನೆ, ಇದೆಲ್ಲ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಬೇಕು ಇದನ್ನು, ಓಕೆನಾ? ಇನ್ನು ನಿಮ್ಮ ವೆಸ್ಟ್ ಆಫ್ ಸೌತ್ ವೆಸ್ಟ್ ಅಂದರೆ ಪಶ್ಚಿಮ ಮತ್ತು ನೈಋತ್ಯದ ಭಾಗದ ಮಧ್ಯಭಾಗದಲ್ಲಿ, ಪಶ್ಚಿಮ ಮತ್ತು ನೈಋತ್ಯದ ಮಧ್ಯಭಾಗ ಅದನ್ನು ವೆಸ್ಟ್ ಆಫ್ ಸೌತ್ ವೆಸ್ಟ್ ಅಂತ ಕರಿತೇವೆ. ಅಂದರೆ ಪಶ್ಚಿಮದ ನೈಋತ್ಯ ಭಾಗ ಅಂತ ಕರಿತೇವೆ. ಅಲ್ಲೇನಾದರೂ ಡಸ್ಟ್ಬಿನ್ ಬಂದುಬಿಟ್ರೆ ನಿಮ್ಮ ಸೇವಿಂಗ್ಸ್ ಮತ್ತು ಎಜುಕೇಷನ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಡೆಫಿನೆಟಾಗಿ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ ಅಲ್ವಾ. ಸೇವಿಂಗ್ಸ್ ಅಂದರೆ ನಿಮ್ಮ ಗಳಿಕೆ, ಉಳಿತಾಯ ಮತ್ತು ಮಕ್ಕಳ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಆಗಿರ್ತವೆ. ಅದಕ್ಕೋಸ್ಕರ ಅಲ್ಲಿ ಕೂಡ ಡಸ್ಟ್ಬಿನ್ನನ್ನು ಪ್ಲೇಸ್ ಮಾಡುವ ಹಾಗಿಲ್ಲ, ಓಕೆನಾ? ಸೊ ಇನ್ನೇನಾಗುತ್ತಪ್ಪ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ದೀರಿ ಸರ್? ಇಲ್ಲಿಂದ ನಾನು ಮುಂಬೈಯಿಂದ ಉಜ್ವಲ ಶೆಟ್ಟಿ ಅಂತ ಮಾತನಾಡುದು. ಮುಂಬೈಯಿಂದ ಉಜ್ವಲ ಶೆಟ್ಟಿ ಅವರು, ಓಕೆ. ಯಾರ ಬಗ್ಗೆ ತಿಳ್ಕೋಬೇಕು? ಅವರ ಬಗ್ಗೆ ಇದು, ಅವರದ್ದು ಡೇಟ್ ಆಫ್ ಬರ್ತ್ 24. ಸರ್ ನಿಮ್ಮ ಹೆಸರು ಹೇಳಿ ಸರ್. ನಮ್ಮ ಹೆಸರು ಮೋಹನ್ ಶೆಟ್ಟಿ ಅಂತ. ಓಕೆ, ನೀವು ನಾನು ಉಜ್ವಲ ಶೆಟ್ಟಿ ಅಂದ್ರೆ ನನ್ಗೆ ಏನ್ ಅರ್ಥ ಆಗ್ಬೇಕು? ಅವರಿಗೆ ಕನ್ನಡ ಬರುದಿಲ್ಲ, ಹಾಗೆ ನಮಗೆ ಪರವಾಗಿಲ್ಲ, ಹಿಂದಿಯಲ್ಲಿ ಮಾತಾಡಿದ್ರೆ ನಾನು ಮಾತಾಡ್ತೀನಿ, ಏನು ಸಮಸ್ಯೆ ಇಲ್ಲ. ಅವ್ರ ಹತ್ರ ಕೊಡ್ತೀರಾ ಮಾತಾಡ್ಬೇಕಾ? ಮಿನಿಟ್ ಕಟ್ ಆಗ್ತದೆ, ಸರಿ ಪರವಾಗಿಲ್ಲ, ನೀವು ಮಾತಾಡಿ. ಓಕೆ, ಯಾರದು ನಿಮ್ಮ ಪತ್ನಿಯ? ಪತ್ನಿ, ಧರ್ಮ ಪತ್ನಿ. ಓಕೆ, ಧರ್ಮ ಪತ್ನಿ, ಧರ್ಮಕ್ಕೆ ಬಂದ ಪತ್ನಿ, ಧರ್ಮ ಪತ್ನಿ. ಓಕೆ ಸರ್, ಓಕೆ. ಎನಿವೆ, ಅವರ ಹುಟ್ಟಿದ ದಿನಾಂಕ ಹೇಳಿ ಸರ್. 24/1970. ಸಮಯ ಹೇಳಿ ಸರ್. 24/1970. ಓಕೆ, ಸಮಯ ಹೇಳಿ ಸರ್. ಸಮಯ 12:43. ಅದು ಮಧ್ಯಾಹ್ನ ರಾತ್ರಿನ ಪಿಎಂ ಮಧ್ಯಾಹ್ನ ಅಲ್ಲ. ಹುಟ್ಟಿದ್ದಲ್ಲಿ ಮುಂಬೈಯಲ್ಲಿ. ಮುಂಬೈ, ಹೌದು. ಓಕೆ, ಜಾತಕ ಬಂದು ಅವರು ಹಸ್ತ ನಕ್ಷತ್ರ ಕನ್ಯಾ ರಾಶಿ ಜಾತಕನ? ಸರಿ ಸರಿ, ಹಸ್ತ ನಕ್ಷತ್ರ ಕನ್ಯಾ ರಾಶಿ ಜಾತಕ. ಶನಿ ದಶ ನಡೀತಾ ಉಂಟು ಸರ್ ಅವ್ರಿಗೆ ಈಗ. ಏನು ಶನಿ ದಶ ನಡೀತಾ ಉಂಟು. ಓಕೆನಾ, ಪ್ರಶ್ನೆ ನೀವೇ ಮಾಡಿ ಸರ್, ನಾನು ಹೇಳಲ್ಲ, ಹೇಳಿ. ಅವ್ರಿಗೆ ಈಗ ಇದಿಲ್ಲ ಕೆಲಸ, ಜಾಬ್ ಇಲ್ಲ ಹಾಗೆ. ಸೊ ಈಗ ಎಲ್ರಿಗೂ ಸಮಸ್ಯೆ ತಾನೆ, ಅದು ಜನರಲ್ ಆಗಿ. ಯಾವಾಗ ದೂರ ಆಗ್ಬೋದು? COVID-19 ಯಾವಾಗ ದೂರ ಆಗುತ್ತೋ ಅವಾಗ. ಬೇರೆ ಅಲ್ಲ, ಈಗ ಎಲ್ರಿಗೂ ಸಮಸ್ಯೆ ಏನಲ್ಲ ಸರ್, ಒಂದು ನಾರ್ಮಲ್ ಆಗಿ ಹೇಳ್ತಾ ಇದ್ದೀನಿ, ಎಲ್ರಿಗೂ ಸಮಸ್ಯೆ ತಾನೇ. ಸೊ ಅದರ ಒಟ್ಟಿಗೆ ಅದು ಕೂಡ ಅವರು. ಓಕೆ, ಪರವಾಗಿಲ್ಲ, ಎಲ್ಲರೂ ಕೂಡ ಸ್ಟ್ರೆಸ್ ಅಲ್ಲಿ ಇರ್ತಾರೆ ಈ ಮೂಮೆಂಟ್ ಅಲ್ಲಿ. ಯಾರಿಗೂ ಕೆಲಸ ಇಲ್ಲ, ಕೆಲಸ ಕಳ್ಕೊಂಡಿರ್ತಾರೆ, ಬಿಸ್ನೆಸ್ ಇಲ್ಲ ಅಲ್ವಾ. ಸೊ ಎಲ್ಲರೂ ಸ್ಟ್ರೆಸ್ ಅಲ್ಲಿ ಇರ್ತಾರೆ ಈ ಮೂಮೆಂಟ್. ಅದೆಲ್ಲ ಸಾಮಾನ್ಯವಾಗಿರುವಂಥದ್ದು. ಬಟ್ ಜಾತಕ ಏನು ಹೇಳ್ತಾರೆ ಅದನ್ನು ಹೇಳಿಕೊಡ್ತೇನೆ ನಿಮಗೆ. ನೋಡಿ, ಇದರಲ್ಲಿ ಏನಾಗುತ್ತೆ, ಶನಿ ದಶ ನಡೀತಾವೆ. ಶನಿ ಬಂದು ಅಷ್ಟಮಾಧಿಪತಿ, ಓಕೆನಾ? ಶನಿ ಯಾರು? ಶನಿ ಬಂದು ಅಷ್ಟಮಾಧಿಪತಿ, ಬುಧನ್ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇದ್ದಾನೆ ಅಂತ, ಸೂರ್ಯನ ಜೊತೆಗೆ ಕಾಂಬಿನೇಷನ್. ಏನಾಗುತ್ತೆ, ಆರೋಗ್ಯದ ವಿಚಾರದಲ್ಲಿ ತುಂಬಾ ಗಮನ ಕೊಡಬೇಕಂತ ಒಂದು ಇಂಡಿಕೇಶನ್ ಇದೆ. ಎರಡನೇದಾಗಿ ಹಣಕಾಸಿನ
ವಿಚಾರಗಳು ತುಂಬಾನೇ ತೊಂದರೆಗೊಳಗಾಗ್ತವೆ, ಹಣಕಾಸಿನ ವಿಚಾರದಲ್ಲಿ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಅಂತ ಇನ್ನೊಂದು ಇಂಡಿಕೇಶನ್ ಬರ್ತೋಂಡ. ಅದರ ಜೊತೆಗೆ ಅವರಿಗೆ ಮಕ್ಕಳ ಬಗ್ಗೆ ತುಂಬಾ ಚಿಂತೆ ಆಗುವಂತ ಸಾಧ್ಯತೆ ಇದೆ, ಮಕ್ಕಳ ಏಳಿಗೆ ಬಗ್ಗೆ ತುಂಬಾ ಚಿಂತೆ ಆಗ್ತದೆ ಅಂತ ಇಂಡಿಕೇಶನ್ ಉಂಟು ಸರ್. ಈ ಮೂರು ಇಂಡಿಕೇಶನ್ ಕೂಡ ಅಲ್ಲಿ ನಿರಂತರವಾಗಿ ನಡೆಯುವಂತದ್ದು, ಶನಿ ದೇಶ ನಡೆಯುವಂತ ಮೂಮೆಂಟ್ ಅಲ್ಲಿ. ಅರ್ಥ ಆಯ್ತಾ ಸರ್? ಅವರಿಗೆ ನೆಕ್ಸ್ಟ್ ಏನಾಗುತ್ತೆ, ಅವರಿಗೆ ಈಗ ಶುಕ್ರ ಭುಕ್ತಿ ಸ್ಟಾರ್ಟ್ ಆಗುತ್ತೆ. ಶುಕ್ರ ಭುಕ್ತಿ ಯಾವಾಗ, 2020 ಆಗಸ್ಟ್ ಅಂದ್ರೆ ಬರುವ ತಿಂಗಳು ಶುಕ್ರ ಭುಕ್ತಿ ಸ್ಟಾರ್ಟ್ ಆಗುತ್ತೆ ಅವರಿಗೆ. ಶುಕ್ರ ಭುಕ್ತಿ ಸ್ಟಾರ್ಟ್ ಆದಾಗ ಡೆಫಿನೆಟ್ ಆಗಿ ಅವರಿಗೆ ಏನು ಕಾರ್ಯಕ್ಷೇತ್ರದಲ್ಲಿ ಏನು ಬೇಕೋ ಅಥವಾ ಕೆಲಸ ಬೇಕೋ ಅದು ಕೆಲಸ ಸಿಗುತ್ತೆ ಸರ್, ವರಿ ಮಾಡುವಂತಾಗತ್ತೆ ಅಲ್ಲ. ಓಕೆನಾ? ಸೊ ಶುಕ್ರ ಭುಕ್ತಿ ಬರುವವರಿಗೆ ಮೇಂಟೈನ್ ಮಾಡಿ ಅಂತ ಹೇಳ್ತೇನೆ. ಶುಕ್ರ ಭುಕ್ತಿ ಬರುವವರಿಗೆ ಹೇಗಾದರೂ ಒಂದು ಸ್ಟೆಬಿಲಿಟಿಯನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಶುಕ್ರ ಭುಕ್ತಿ ಬಂದಂತ ಡೆಫಿನೆಟ್ ಆಗಿ ಒಳ್ಳೆ ರಿಸಲ್ಟ್ ಬರುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಸೊ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸರ್. ಆದಷ್ಟು ನಿಮ್ಮ ಮನೆಯ ನಾರ್ತ್ ಈಸ್ಟ್ ಕಾರ್ನರ್ ಈಶಾನ್ಯದ ಭಾಗವನ್ನು ಆದಷ್ಟು ಶುದ್ಧವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಅಲ್ಲಿ ಕ್ಲೀನ್ ಆಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅಲ್ಲೇನಾದರೂ ದೇವರ ಫೋಟೋಗೆ ದೇವರ ಫೋಟೋ ಇಟ್ಟದಲ್ಲಿ ಎಣ್ಣೆ ಗಿಣ್ಣೆ ಬಿದ್ದಿದ್ರೆ ಅದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅದು ತುಂಬ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಬಳಿಗೆ ಡೆಫಿನೆಟ್ ಆಗಿ ಪ್ರೊಡ್ಯೂಸ್ ಮಾಡಬಲ್ಲದು. ಈ ವರ್ಷ ನೋಡಿ, ಈ ವರ್ಷ ಏನಾಗುತ್ತೆ, ಅವರಿಗೆ ಮನೆ ಬಗ್ಗೆ ಚಿಂತೆ ಮಾಡ್ಕೊಂಡಿರ್ತಾರೆ, ಬೇಕಾದ್ರೆ ಕೇಳಿ ನೋಡಿ ಅವ್ರಿಗೆ. ಹಲೋ ಹಲೋ. ಮನೆ ಮನೆ ಬಗ್ಗೆ ಚಿಂತೆ ಮಾಡ್ಕೊಂಡಿರ್ತಾರೆ ಈ ವರ್ಷ, ಗೊತ್ತಾಯ್ತಾ? ಹೌದು, ರೈಟಾ? ಸೊ ಬಟ್ ಆಗುವುದಿಲ್ಲ, ಸ್ವಲ್ಪ ಅಲ್ಲಿ ಡಿಫಿಕಲ್ಟಿ ಉಂಟು. ಅವ್ರಿಗೇನಾಗುತ್ತೆ, ಗಂಡ ಮತ್ತೆ ನಾನು ಒಟ್ಟು ಸೇರಿ ಒಂದು ಮನೆ ಮಾಡಬೇಕಂತ ಇಚ್ಛೆ ಅದು ಬಂದಿರ್ತದೆ. ಈಗಾಗಲೇ ಈ ತಿಂಗಳು ಕೂಡ ಅದು ಬಂದಿರ್ತದೆ, ತುಂಬಾ ಜಾಸ್ತಿನೇ. ಪ್ರಯತ್ನ ಕೂಡ ಮಾಡ್ಬೋದು, ಬಟ್ ಈಗ ಮ್ಯಾನಿಫೆಸ್ಟ್ ಆಗುದಿಲ್ಲ, ಯಾಕಂದ್ರೆ ಸಮಯ ಹಾಗೆ ಉಂಟು. ಅದಕ್ಕೋಸ್ಕರ ಮ್ಯಾನಿಫೆಸ್ಟ್ ಆಗ್ಲಿಕ್ಕೆ ಬಿಡುದಿಲ್ಲ. ಇನ್ ಫ್ಯೂಚರ್ ಅಲ್ಲಿ ಅಂತೂ ಖಂಡಿತ ಆಗಿ ಆಗುತ್ತೆ. ಬಟ್ ಏನೇ ಇದ್ರು ಕೂಡ ಆಗಸ್ಟ್ ನಂತರ ಈ ಜಾತಕಕ್ಕೆ ಸ್ವಲ್ಪ ಒಳ್ಳೆ ಪೀರಿಯಡ್ ಅಂತ ಹೇಳ್ತೇನೆ. ಸೊ ಆ ಮೂಮೆಂಟ್ ಅಲ್ಲಿ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ನೆರವೇರ್ತವೆ ಸರ್, ಖಂಡಿತ ಒಳ್ಳೇದಾಗುತ್ತೆ, ಒಳ್ಳೇದಾಗ್ಲಿ. ಓಕೆನಾ? ಓಕೆ ಸರ್, ಥ್ಯಾಂಕ್ ಯು. ಒಳ್ಳೇದಾಗಲಿ ಸರ್, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ಧನ್ಯವಾದಗಳು. ಅಲ್ಲಿ ಕೆಲಸದ ಬಗ್ಗೆ ಎಲ್ಲರಿಗೂ ಟೆನ್ಷನ್ ಅಲ್ವ, ಈಗ ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ಸಾರ್ವಜನಿಕ ರೀತಿಯಲ್ಲಿ, ಎಲ್ಲರೂ ಕೂಡ ಸಾರ್ವತ್ರಿಕ ರೀತಿಯಲ್ಲಿ ಎಲ್ಲರೂ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ ಅಲ್ವಾ? ಸೊ ಎನಿವೆ, ಎಲ್ಲ ಒಳ್ಳೇದಾಗುತ್ತೆ, ಪರವಾಗಿಲ್ಲ. ಸೊ ನನ್ನ ಲೆಕ್ಕದಲ್ಲಿ ಇನ್ನೊಂದು ತಿಂಗಳು ಅಲ್ವಾ, ಬರೋ ತಿಂಗಳಿಂದಲೇ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಬರೋ ಈ ತಿಂಗಳು ಬುಧನ ತಿಂಗಳು, ಬುಧನ ತಿಂಗಳಾಗಿರೋದ್ರಿಂದ ಈ ತಿಂಗಳು ಸ್ವಲ್ಪ ಜಾಸ್ತಿನೇ. ಇದನ್ನು ಮುಂಚೆನೇ ಹೇಳಿದ್ದೆ ನಾನಲ್ಲ, ಈ ತಿಂಗಳು ಜಾಸ್ತಿ ಆಗ್ಬೋದು ಕೊರೋನಾ. ಯಾಕಂದರೆ ಯಾವಾಗ ದೀಪ ಆರಬೇಕೋ ಅದಕ್ಕಿಂತ ಮುಂಚೆ ಜೋರಾಗಿ ಉರಿಯುತ್ತದೆ. ಸೊ ಅದೇ ಪರಿಸ್ಥಿತಿ ಈಗ ಕೂಡ, ಯಾಕಂದರೆ ಬರುವ ತಿಂಗಳಿಂದ ಅದು ಕಂಟ್ರೋಲ್ಗೆ ಬರಬೇಕು, ಅದಕ್ಕೋಸ್ಕರ ಈ ತಿಂಗಳು ಜಾಸ್ತಿ ಆಗ್ತಾ ಉಂಟು. ಈ ತಿಂಗಳು ವಿಶೇಷ ಜಾಸ್ತಿನೇ. ಬರುವ ತಿಂಗಳು ಶನಿಯ ತಿಂಗಳು, ಶನಿ ಡೊಮಿನೇಟ್ ಮಾಡ್ತಾನೆ, ಡೊಮಿನೇಟ್ ಮಾಡ್ತಾನೆ ಬರುವ ತಿಂಗಳನ್ನು. ಶನಿ ಏನು ಮಾಡ್ತಾನೆ, ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಆದಷ್ಟು ಅದಕ್ಕೆ ತಡೆ ಹಾಕಲಿಕ್ಕೆ ಪ್ರಯತ್ನ ಅಂತೂ ಮಾಡಿ. ತಡೆ ಹಾಕುವಂಥ ಕೆಲಸ ಶನಿಯಿಂದ ಅಂತೂ ಖಂಡಿತ ಆಗಿಯೇ ಆಗುತ್ತೆ. ಓಕೆನಾ? ಸೊ ಅದಕ್ಕೆ ಹೆದರುವಂಥ ಅವಶ್ಯಕತೆಗಳು ನನ್ನ ಲೆಕ್ಕದಲ್ಲಂತೂ ಖಂಡಿತ ಇಲ್ಲ. ಬಟ್ ನಮಗೆ ಏನೆಲ್ಲ ಪಾಲನೆ ಮಾಡಬೇಕು, ಮಾಸ್ಕ್ ಹಾಕ್ಕೊಳ್ಳೋದು, ಸ್ಯಾನಿಟೈಸರ್ ಯೂಸ್ ಮಾಡೋದು, ಅಂತರವನ್ನು ಕಾಯ್ದುಕೊಳ್ಳೋದು, ಅನ್ನೆಸೆಸರಿ ಹೊರಗೆ ಹೋಗುವುದನ್ನು ತಡೆ ಹಿಡಿಯೋದು, ಇದೆಲ್ಲ ಮಾಡಿದಾಗ ಖಂಡಿತ ಕೊರೋನಾ ಯಾವುದೇ ರೀತಿಯಲ್ಲಿ ನಿಮಗೆ ಬಾಧಿಸಲ್ಲ, ಡೆಫಿನೆಟ್ ಆಗಿ. ಓಕೆನಾ? ಗೊತ್ತಾಯ್ತು. ಈಗ ಸೌತ್ ವೆಸ್ಟಲ್ಲಿ, ವೆಸ್ಟ್ ಆಫ್ ಸೌತ್ ವೆಸ್ಟಲ್ಲಿ ಡಸ್ಟ್ಬಿನ್ ಬಂದಾಗ ಡೆಫಿನೆಟ್ ಆಗಿ ಏನಾಗುತ್ತೆ ನಿಮಗೆ, ಎಲ್ಲೋ ಒಂದು ಕಡೆ ನಿಮ್ಮ ಎಜುಕೇಷನ್ಗೆ ಅಥವಾ ಮಕ್ಕಳ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸೊ ಎಲ್ಲೊಂದು ಕಡೆ ಡಿಸ್ಟರ್ಬೆನ್ಸ್ ಬರ್ಬೋದು ಅಂತ ಹೇಳ್ತೇನೆ. ಅದ್ರ ಜೊತೆಗೆ ಅಲ್ಲಿ ಡಸ್ಟ್ಬಿನ್ ಇಟ್ಟಾಗ ಮಕ್ಕಳು ವಿಶೇಷ ರೀತಿಯಲ್ಲಿ ಮೊಬೈಲ್ ಯೂಸ್ ಮಾಡ್ತಾರೆ, ಇದನ್ನು ನೆನಪಿಟ್ಕೊಳ್ಳಿ. ಓಕೆನಾ? ಅಲ್ಲಿ ಡಸ್ಟ್ಬಿನ್ ಇಟ್ಟ ಕೆಲವ್ರಿಗೆ ಏನಾಗಿರ್ತದೆ, ಕೆಲವರಿಗೆಲ್ಲ ಈ ವೆಸ್ಟಲ್ಲಿ ಟಾಯ್ಲೆಟನ್ನು ಮಾಡಿರ್ತಾರೆ, ವೆಸ್ಟಲ್ಲಿ ಟಾಯ್ಲೆಟನ್ನು ಮಾಡಿದಾಗ ಮೇಲಿನ ಭಾಗ ಏನುಂಟು ಅದು ಖಾಲಿಯಾಗಿರ್ತದೆ, ಅಲ್ಲೆಲ್ಲ ಹೋಗಿ ತುಂಬಿಸಿಟ್ಟಿರ್ತಾರೆ. ಒಂದು ಗೋಣಿಯಲ್ಲಿ ಅಷ್ಟು, ಒಂದು ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಒಂದಷ್ಟು, ಅಲ್ಲೋ ಒಂದು ಕವರ್ ಬಂದರೂ ಸರಿ ಅದನ್ನಷ್ಟು, ಒಂದಿಷ್ಟು ಸ್ಕ್ರೂ, ಒಂದಿಷ್ಟು ಬೋಲ್ಟು, ನಟ್ಟು ಬೋಲ್ಟು, ಇದನ್ನೆಲ್ಲ ಅಲ್ಲಿ ಹಾಕಿರ್ತಾರೆ. ಹಾಳಾದ ಮಿಕ್ಸಿ, ಹಾಳಾದಂಥ ಎಲ್ಲ ವಸ್ತುಗಳು ಹಾಕಿದ್ರು, ಆಗೇನಾಗುತ್ತೆ ಅಲ್ಲಿ ಡಂಪ್ ಆಯ್ತದೋ ಅಲ್ಲೋ, ಅಲ್ಲಿ ರಾಹುವಿನ ಎನರ್ಜಿ ಕ್ರಿಯೇಟ್ ಆಯ್ತು ಈಗ. ಸೊ ಅದು ನಿಮ್ಮ ವೆಸ್ಟ್ ಆಫ್ ಸೌತ್ ವೆಸ್ಟ್ಗೇನೆ ಬಂದಿದ್ರೆ ಡೆಫಿನೆಟ್ ಆಗಿ ಮಕ್ಕಳು ಏನು ಮಾಡ್ತಾರೆ, ಇಡೀ ದಿನ ಮೊಬೈಲಲ್ಲಿ ಇರ್ತಾರೆ, ಆಡ್ತಾ ಇರ್ತಾರೆ, ಆಟ ಆಡ್ತಾ ಇರ್ತಾರೆ, ಅವರಿಗೆ ಓದಿನಲ್ಲಿ ಗಮನನೇ ಬರುವುದಿಲ್ಲ ಅಂತ ಹೇಳ್ತೇನೆ. ಸೊ ಇದನ್ನು ನೋಡ್ಕೊಳ್ಬೇಕಾಗುತ್ತೆ, ಅರ್ಥ ಆಯ್ತಾ ನಿಮಗೆ? ಸೊ ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಅಲ್ಲಿ ಉಳಿತಾಯ ಆಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ಅದಕ್ಕೋಸ್ಕರ ಉಳಿತಾಯ ಕೂಡ ಆಗಲ್ಲ, ಎಜುಕೇಷನ್ ಕೂಡ ಮುಂದುವರೆ. ಆಗ ನೀವು ಅಂಥದ್ದನ್ನು ಅಲ್ಲಿ ತೆಗಿಬೇಕಾದಂಥ ಅನಿವಾರ್ಯತೆ ಉಂಟು. ಡಸ್ಟ್ಬಿನ್ ಇದ್ದರೆ ಅದನ್ನು ತೆಗಿಬೇಕು, ಅಲ್ಲಿ ಡಂಪ್ ಮಾಡ್ಕೊಂಡಿದ್ರೆ ಅದನ್ನು ಕೂಡ ಖಂಡಿತ ತೆಗಿಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೊಂಡು ತೆಗೆದು ನೋಡಿಪ್ಪ, ಖಂಡಿತ ಒಳ್ಳೆ ರಿಸಲ್ಟ್ ಅಂದು ನಿಮ್ಮ ಪಾಲಿಗೆ ಬಂದೇ ಬರ್ತದೆ. ಓಕೆನಾ? ಇನ್ನು ಪಶ್ಚಿಮದ ಭಾಗ. ಓಕೆನಾ? ಪಶ್ಚಿಮ ಯಾವುದು, ನಿಮ್ಮ ಮನೆಯ ಪಶ್ಚಿಮದ ಭಾಗ, ಸೂರ್ಯ ಮುಳುಗುವ ಜಾಗ, ಅಲ್ಲಿ ಡಸ್ಟ್ಬಿನ್ ಬಂದರೆ ಏನಪ್ಪ ಆಗುತ್ತೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಅಮ್ಮ, ನಮಸ್ತೆ. ನಮಸ್ಕಾರ ಸರ್. ಯಾರು ಮಾತಾಡ್ತಿದ್ರೆ ಮೇಲಿಂದ? ಉಷಾ ಅಂತೇಳಿ. ಓಕೆ, ಮಾತಾಡಿಮ್ಮ, ಮಾತಾಡ್ತಾ ಹೋಗಿ. ಮಗನ ಬಗ್ಗೆ ಕೇಳಲಿಕ್ಕಿತ್ತು, ಗೌರವ್ ಅಂತೇಳಿ. ಎಲ್ಲಿಂದ ಕರೆ ಮಾಡಿದಮ್ಮ ತಾವು? ಮಂಗಳೂರಿಂದ ಸರ್. ಸರಿ, ಓಕೆ. ಮಗನ ಹುಟ್ಟಿದ ದಿನಾಂಕ ಹೇಳಿಮ್ಮ. 14/5/2004. ಸಮಯ ಹೇಳಿಮ್ಮ. 12:45 ಶುಕ್ರವಾರ. ಮಧ್ಯಾಹ್ನ ನಮ್ಮ ರಾತ್ರಿನಾ? ಮಧ್ಯಾಹ್ನ ಸರ್. ಅಲ್ಲಿ ಯಾರೋ ಮಾತಾಡ್ತಿದ್ರಮ್ಮ, ಸ್ವಲ್ಪ ಹೊರಗೆ ಬಂದು ಮಾತಾಡಿಮ್ಮ. ಇಲ್ಲ, ಯಾರು ಸಹ ಇಲ್ಲ ಸರ್. ಸ್ವರ ಕೇಳಿತಲ್ಲಮ್ಮ, ಸುಮ್ಮನೆ ಕೇಳಿಸ್ತದ? ಅಸರಿ ರವಾಣಿಯ
ಅಸರಿರವಾಣಿ ಆಗ್ತಾ ಉಂಟಾ. ಸೊ ಎನಿವೆ ಟಿವಿ ಇದ್ದಿರ್ಬೋದು ಏನೇ ಇರ್ಬೋದು, ಸೊ ದಯವಿಟ್ಟು ಅಲ್ಲಿಂದ ಸ್ವಲ್ಪ ಹೊರಗೆ ಬನ್ನಿ ಅಥವಾ ಟಿವಿಯನ್ನು ಮ್ಯೂಟ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಓಕೆನಾ? ರೈಟ್. ಈ ಜಾತಕ ಬಂದು ಉತ್ತರ ಭದ್ರ ನಕ್ಷತ್ರ ಮೀನರಾಶಿ ಜಾತಕ ನಮ್ಮ ಇದು. ಹೌದು ಸರ್. ಅವರಿಗೆ ಶನಿದೇಶ ನಡೀತಾ, ಶನಿದೇಶ ಅವರಿಗೆ 2021 ಎಂಡ್ ವರೆಗೆ ಶನಿದೇಶ ಇರ್ತದೆ, ಆನಂತರ ಬುಧದೇಶ ಸ್ಟಾರ್ಟ್ ಆಗುತ್ತಮ್ಮ. ಈ ಜಾತಕ ಬುಧದೇಶ ಬಂದ ನಂತರ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ಈಗ ಶನಿದೇಶ ನಡೀದ್ರೆ ಸ್ಟ್ರಗಲ್ ಅಂತೂ ಇದ್ದೇ ಇರ್ತದಮ್ಮ. ಈಗ ಓದ್ತಾ ಇದ್ದಾರಲ್ಲ ಅವರು. ಎಸ್ಎಲ್ಸಿ ಆಯ್ತು ಸರಿ. ಸೊ ಕೇಳುದಿಲ್ಲ, ಕರ್ದ್ರಸ ಬರುದಿಲ್ಲ, ಒಂದ್ ಮೂಲೆ ಮೂಲೆಗೆ ಹೋಗಿ ಕುತ್ಕೊಳ್ಳುದು, ಗಾಡ್ರೇಜ್ ಒಳಗೆ ಕುತ್ಕೊಳ್ಳುದು, ಹಾಗೆಲ್ಲ ಮಾಡ್ತಾರೆ, ಭಯ ಆಗ್ತದೆ. ಈ ಗಾಡ್ರೇಜ್ ಒಳಗೆ ಕುತ್ಕೊಳ್ತಾನ? ಅಷ್ಟು ದೊಡ್ಡದುಂಟು ಗಾಡ್ರೇಜ್, ಬಟ್ಟೆ ಎಲ್ಲ ತೆಗೆದು ಅವನು ಅದ್ರಲ್ಲಿ ಹೋಗಿ ಕುತ್ಕೊಳ್ಳು ಬಾಗಿಲ್ ಆಗ್ತಾನೆ. ಕರೆಯುವಾಗ ಚಾ ಕುಡಿಯೋ ಕರೆಯುವಾಗ ಅದ್ರೊಳಗೆ ಹೋಗಿ ಕುತ್ಕೊಳ್ಳಿ, ಬಾಗಿಲ್ ಆಗ್ತಾನೆ. ತುಂಬಾ ಟೆನ್ಷನ್ ಆಗ್ತಾ ಉಂಟು ಅವನಿಗೆ, ಹೆದರಿಕೆ ಜಾಸ್ತಿ ಆಗಿಬಿಟ್ಟಿದೆ ಅನ್ಸ್ತದೆ. ಓಕೆನಾ? ಶನಿದೇಶೆ ಕುಜನ್ ಜೊತೆ ಇದ್ದಾನೆ. ಓಕೆ, ನೀವು ನಿಮ್ಮ ಮನೆ ದೇವರ ಕೋಣೆಯಲ್ಲಿ ಉಂಟಮ್ಮ, ಅದನ್ನೊಮ್ಮೆ ಹೇಳಿ ನನಗೆ. ಮನೆ ದೇವರ ಕೋಣೆ ಮನೆ ಮಧ್ಯಭಾಗ. ಮನೆಯ ಮಧ್ಯಭಾಗ ಅಂದ್ರೆ ಸೆಂಟರ್? ಪೂರ್ವ ದಿಕ್ಕು ಸರ್. ಪೂರ್ವ ದಿಕ್ಕು ಅಂದ್ರೆ ಗೋಡೆಯಲ್ಲಿಲ್ಲ, ಗೋಡೆ ಬಿಟ್ಟು ಉಂಟಾ ಮಧ್ಯದಲ್ಲಿ? ಹೌದೌದು. ಅಂದ್ರೆ ಪೂರ್ವದ ಗೋಡೆಯಲ್ಲಿಲ್ಲ, ಅದಕ್ಕಿಂತ ಈಚೆ ಉಂಟು ಅಂತ ಹೇಳ್ತೀರಾ? ಅದು ಪೂರ್ವದ ಗೋಡೆ. ಪೂಜೆ ಮಾಡುದು ಪಶ್ಚಿಮ ಮುಖ ಮಾಡಿ. ಓಕೆ, ಎನಿವೆ ಅರ್ಥ ಆಗಿಲ್ಲ. ನಿಮ್ಮ ಮನೆಯಲ್ಲಿ ದೇವರ ಕೋಣೆ ತುಂಬಾ ಸಮಸ್ಯೆಯನ್ನ ಕ್ರಿಯೇಟ್ ಮಾಡ್ತಾ ಉಂಟಮ್ಮ. ದೇವರ ಕೋಣೆನ ನೀವು ತೆಗಿಬೇಕಾದ ಅನಿವಾರ್ಯತೆ ಉಂಟು ಅಲ್ಲಿಂದ, ಅಥವಾ ದೇವರ ಕೋಣೆಗೆ ಸಂಬಂಧಪಟ್ಟಂತೆ ಅದನ್ನ ಯಾರಾದರೂ ಎಕ್ಸ್ಪರ್ಟ್ಸ್ ಇದ್ರೆ ಅವ್ರ ಹತ್ರ ಕೇಳಿ ದೇವರ ಕೋಣೆನ ಶಿಫ್ಟ್ ಮಾಡ್ಕೊಳ್ಳಿ, ಅದರ ಮುಖಾಂತರ ಒಳ್ಳೇದಾಗುತ್ತೆ. ಆನಂತರ ನಿಮ್ಮ ಮನೆಯ ನೈಋತ್ಯದ ಭಾಗ, ನೈಋತ್ಯ ಅಂದ್ರೆ ದಕ್ಷಿಣ ನೈಋತ್ಯದ ಭಾಗ, ಓಕೆ, ಅಲ್ಲಿ ಕಬಾಟ್ ಇಟ್ಕೊಂಡಿದಾರಮ್ಮ. ಕಬಾಟ್ ಇಟ್ಕೊಂಡು ಅಲ್ಲಿ ಏನೋ ದೇವರ ಫೋಟೋ ಇಟ್ಕೊಂಡಿದಾರಮ್ಮ ನಿಮ್ಮ, ಅದು ಮೋಸ್ಟ್ ಆಫ್ ಬೆಡ್ರೂಮ್ ಬರ್ತದೆ ಅಲ್ಲಿ. ಹೌದು. ಸೊ ಅಲ್ಲಿ ಏನುಂಟಮ್ಮ? ಸೊ ಅಲ್ಲಿ ದೇವರ ಫೋಟೋ ಇದ್ರೆ ತೆಗಿಬೇಕಮ್ಮ ನೀವು. ದೇವರ ಫೋಟೋ, ದೇವರ ವಿಗ್ರಹ, ಸೌತ್ ಆಫ್ ಸೌತ್ ವೆಸ್ಟ್ ಅಲ್ಲಿ ಇದ್ರೆ ಅದನ್ನ ತೆಗಿಬೇಕಾದ ಅನಿವಾರ್ಯತೆ ಉಂಟಮ್ಮ. ಒಟ್ಟಾರೆ ನಿಮ್ಮ ಮನೇಲಿ ನಾನು ಇಷ್ಟಂತೂ ಹೇಳಬಲ್ಲೆ, ದೇವರಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಉಂಟು. ಅದಕ್ಕೋಸ್ಕರ ಮಗನಿಗೆ ಯಾವಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ದೇವರ ಕೋಣೆಯಿಂದಲೇ ಬರ್ತದೆ, ಮತ್ತೆ ನಿಮ್ಮ ನಾರ್ತ್ ಈಸ್ಟ್ ಕಾರ್ನರ್, ಈಶಾನ್ಯದ ಭಾಗದಿಂದ ಬರ್ತದೆ. ಸೊ ಈಶಾನ್ಯದ ಭಾಗವನ್ನು ಕೂಡ ಸರಿ ಮಾಡಿ ಇಟ್ಕೊಳ್ಬೇಕು. ನನಗೆ ಒಂದು ಮಾತು ಹೇಳಿಮ್ಮ, ಈಶಾನ್ಯದ ಭಾಗದಲ್ಲಿ ಏನಾದರೂ ಬೆಡ್ಶೀಟ್, ಬೆಡ್ ಏನಾದರೂ ಉಂಟಮ್ಮಲ್ಲಿ? ಈಶಾನ್ಯ ಭಾಗದಲ್ಲಿ ಬೆಡ್, ನಿಮ್ಗೆ ಈಶಾನ್ಯದ ಭಾಗ ಗೊತ್ತಾಗುತ್ತಮ್ಮ. ಪೂರ್ವದ ಪೂರ್ವಕ್ಕೆ ನೀವು ಮುಖ ಮಾಡಿ ನಿಂತಾಗ ಮನೆಯ ಒಳಗಿಂದ ನಿಮ್ಮ ಲೆಫ್ಟ್ ಸೈಡ್ ಬಂದು ಈಶಾನ್ಯ ಅಮ್ಮ. ಅದು ಸೋಫಾ ಸೆಟ್. ಸೋಫಾ ಸೆಟ್ ಅದು ತುಂಬಾ ಸ್ಮೂತ್ ಉಂಟಮ್ಮ. ಸೊ ಅದು ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತಮ್ಮ. ಸೋಫಾ ಸೆಟ್ ಅನ್ನ ಚೇಂಜ್ ಮಾಡ್ಬೇಕಾಗುತ್ತೆ. ಆ ಸ್ಪಂಜ್ ಏನುಂಟಮ್ಮ ಅದ್ರೊಳಗೆ, ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಉಂಟಮ್ಮ. ಪರವಾಗಿಲ್ಲಮ್ಮ, ದೇವರ ಕೋಣೆಯಲ್ಲಿ ನಿಲ್ಬೇಡಿ, ಹೊರಗೆ ಬನ್ನಿ. ಸೊ ಕೋಣೆ ಒಳಗೆ ಹೋಗುದು ಬೇಡ. ಬಟ್ ನಾನು ಹೇಳಿದ ಇದು ಮೂರನ್ನ ಮಾಡ್ಕೊಳ್ಳಿ. ಒಂದು ದೇವರ ಕೋಣೆ ಶಿಫ್ಟ್ ಮಾಡುವಂತದ್ದು, ಅದನ್ನ ಯಾರಾದ್ರೂ ಎಕ್ಸ್ಪರ್ಟ್ ಇದ್ರೆ ಅವ್ರತ್ತ ಕೇಳಿ ಶಿಫ್ಟ್ ಮಾಡಿ. ಎರಡನೇದಾಗಿ ನಿಮ್ಮ ಆ ಒಂದು ಸ್ಪಂಜ್ ಇರುವಂತಹ ಆ ಒಂದು ಸೋಫಾ ಸೆಟ್ ಏನು ಅದನ್ನ ನಿಮ್ಗೆ ಚೇಂಜ್ ಮಾಡ್ಬೇಕಾದ ಅನಿವಾರ್ಯತೆ ಉಂಟು. ಮೂರನೇದಾಗಿ ನಿಮ್ಮ ಸೌತ್ ಆಫ್ ಸೌತ್ ವೆಸ್ಟ್ ಅಲ್ಲಿ ಏನು ಕಬಾಟ್ ಇಟ್ಕೊಂಡಿದ್ದೀರಿ ಅದರಲ್ಲಿ ಏನು ದೇವರ ಫೋಟೋ ಇಟ್ಕೊಂಡು ಅದನ್ನ ತೆಗಿಬೇಕಾದ ಅನಿವಾರ್ಯತೆ ಉಂಟು. ಈ ಮೂರನ್ನ ಮಾಡ್ಕೊಂಡಾಗ ನಿಮ್ಮ ಮಗ ಸರಿಯಾಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಉಂಟಮ್ಮ. ಒಳ್ಳೇದಾಗ್ಲಿ ತಾಯಿ. ಓಕೆನಾ? ಸರಿ, ಒಳ್ಳೇದಾಗ್ಲಿ. ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಮಗೆ. ರೈಟಾ? ಓಕೆ, ಬಂದ್ಬೇಡ. ನಿಮ್ಮ ಪಶ್ಚಿಮಕ್ಕೆ ಸಂಬಂಧಪಟ್ಟಂತೆ, ಓಕೆನಾ, ಪಶ್ಚಿಮ ಪಶ್ಚಿಮದ ಭಾಗಕ್ಕೆ ಸಂಬಂಧಪಟ್ಟಂತೆ ಅಲ್ಲೇನಾದ್ರು ಡಸ್ಟ್ಬಿನ್ ಬಂದಾಗ ಡೆಫಿನೆಟ್ ಆಗಿ ನಿಮಗೆ ಪ್ರಾಫಿಟ್ಸ್ ಮತ್ತು ಗೈನಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಓಕೆನಾ? ಪಶ್ಚಿಮದ ಭಾಗ ಅಂದರೆ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಪ್ರಾಫಿಟ್ಸ್ ಮತ್ತು ಗೈನ್ ಅಂತ ಇರುವಂಥದ್ದು, ಬಟ್ ಅದು ನಿಮ್ಮ ಆನ್ಸೆಸ್ಟರ್ಸ್ ಪ್ರಾಪರ್ಟಿ, ಅಂದರೆ ನಿಮ್ಮ ಗುರು ಹಿರಿಯರ ಆಸ್ತಿ ಪಾಸ್ತಿ ಏನೇ ಬರಬೇಕಿದ್ರು ಕೂಡ ಪಶ್ಚಿಮದ ಭಾಗದಿಂದ ಬರಬೇಕು. ಪಶ್ಚಿಮದಕ್ಕೆ ಸಪೋರ್ಟ್ ಮಾಡಬೇಕು ಅಂದರೆ ಗಳಿಕೆ ಬರ್ತದೆ ನಿಮಗೆ, ಅಂದರೆ ಲಾಭ ಬರುತ್ತೆ ನಿಮಗೆ, ಅನ್ಯಥಾ ಬರೋದಿಲ್ಲ. ಒಂದು ಪ್ರಾಪರ್ಟಿ ಮಾಡಬೇಕು, ಒಂದು ಜಾಗ ಮಾಡಬೇಕು, ಒಂದು ಮನೆ ಕಟ್ಟಬೇಕು, ಅದು ಏನಾದರೂ ಒಂದು ಮಾಡಬೇಕು ಅಂತ ಇದ್ದರೆ ಅಲ್ಲಿ ಪಶ್ಚಿಮದ ಭಾಗ ತುಂಬ ಚೆನ್ನಾಗಿರಬೇಕು. ತುಂಬ ಜನ ಅಲ್ಲಿ ಟಾಯ್ಲೆಟ್ ಮಾಡ್ಕೊಂಡಿರ್ತಾರೆ. ಯಾಕೆ? ಯಾಕಂದರೆ ಅದು ಶನಿಯ ಭಾಗ ಅಂತ ಟಾಯ್ಲೆಟ್ ಮಾಡ್ಕೊಂಡಿರ್ತಾರೆ. ಟಾಯ್ಲೆಟ್ ಮಾಡಿದರೆ ಅದಕ್ಕೆ ನೀವು ಸಾಧಾರಣ ಮಟ್ಟಿಗೆ ಟ್ರೀಟ್ ಮಾಡಬೇಕಾದ ಅನಿವಾರ್ಯತೆ ಉಂಟು, ಅನ್ಯಥಾ ನಿಮಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತದೆ. ಕೆಲವರಿಗೆಲ್ಲ ಏನಿರ್ತದೆ, ಈ ಒಂದು ಗುರು ಹಿರಿಯರ ಪ್ರಾಪರ್ಟಿ ಎಲ್ಲ ಕೆಲವು ಕೋರ್ಟು ಕಚೇರಿ ಅದು ಇದು ಅಂತ ನಲಿತಾನೆ ಇರ್ತಾರೆ, ಆಗ ಕೂಡ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ಅದು ಸೊಲ್ಯೂಷನ್ ಆಗೋದಿಲ್ಲ, ಸೊಲ್ಯೂಷನ್ ಸಿಗಲಿಕ್ಕೆ ಕಷ್ಟ. ಅಲ್ಲಿ ಡಂಪ್ ಮಾಡ್ಕೊಂಡಿದ್ರೆ ಅದರ ಜೊತೆಗೆ ನೀವೇನಾದರೂ ಈ ಒಂದು ಡಸ್ಟ್ಬಿನ್ನನ್ನು ಪ್ಲೇಸ್ ಮಾಡ್ಕೊಂಡಿದ್ರೆ ಅದು ಬಹಳಷ್ಟು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತೇಳಿ ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ಶನಿ ಅಂದರೆ ತುಂಬ ಸುಲಭ ಅಲ್ಲ ಲೈಫಲ್ಲಿ. ಶನಿ ಅಂದರೆ ಮೂಮೆಂಟ್ ಕೊಡುವಂಥವ, ಶನಿ ಅಂದರೆ ಕರ್ಮವನ್ನು ಕೊಡುವಂಥವ, ಅವನನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ. ಆ ಪಾರ್ಟಲ್ಲಿ ಶನಿಯ ಪಾರ್ಟಿ ಆಗಿರೋದರಿಂದ ನೀವು ಡಸ್ಟ್ಬಿನ್ನನ್ನು ಪ್ಲೇಸ್ ಮಾಡಿದಾಗ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದ್ರ ಜೊತೆಗೆ ಏನು ಆಸ್ತಿ ಪಾಸ್ತಿ ಬರಬೇಕು ಅದೆಲ್ಲವೂ ಕೂಡ ಕೋರ್ಟು ಕಚೇರಿ ಮುಖಾಂತರನೇ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರುತ್ತೆ. ಪಶ್ಚಿಮದಲ್ಲಿ ಡಸ್ಟ್ಬಿನ್ ಬಂದಾಗ ಡೆಫಿನೆಟ್ ಆಗಿ ನಿಮ್ಮ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ, ಲಾಭಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು. ಯಾವ ಪ್ರಾಪರ್ಟಿ ನಿಮಗೆ ಹಿರಿಯರಿಂದ ಬರಬೇಕು, ಸೊ ಆಗ ಅದು ಕೋರ್ಟು ಕಚೇರಿ ಮುಖಾಂತರನೇ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡ್ತವೆ. ಇನ್ನೊಂದು ಮಾತೇನೆಂದರೆ, ಯಾವಾಗ ನಿಮಗೆ
ಬರುವಂತಹ ಪ್ರಾಪರ್ಟಿ ಅಥವಾ ನೀವು ಎಲ್ಲೋ ಕ್ಲೇಮ್ ಮಾಡಿರ್ತೀರಾ ನನಗೆ ಇಂತಿಷ್ಟು ಬರಬೇಕು ಅಂತ ಅಲ್ವಾ, ಎಷ್ಟೋ ಬರಬೇಕು ಎಷ್ಟೋ ಪಾಲಿರ್ತದೆ ಬಟ್ ನನಗೆ ಅದಕ್ಕಿಂತ ಹೆಚ್ಚು ಬರಬೇಕಂತ ಕ್ಲೇಮ್ ಮಾಡಿರ್ತೀರಾ, ಸೊ ಆ ಮೂಮೆಂಟಲ್ಲಿ ಕೂಡ ಏನಾಗುತ್ತೆ ನಿಮಗೆ ಕೆಲವೊಮ್ಮೆ ಡಿಸ್ಟರ್ಬೆನ್ಸ್ ಉಂಟಾಗ್ಬೋದು. ಯಾಕಂದರೆ ನಿಮಗೆ ಅದನ್ನು ಅನುಭವಿಸುವಂಥ ಯೋಗನೇ ಇಲ್ಲ ಅಂತ ಇಟ್ಕೊಳ್ಳೋಣ. ನೀವು ಏನು ಕ್ಲೇಮ್ ಮಾಡಿದ್ದೀರಾ ನಿಮಗೆ ಆ್ಯಕ್ಚುಲಿ ನಿಮಗೆ ಏನು ಪಾಲು ಬರ್ತದೆ ಅದನ್ನು ಆಲ್ರೆಡಿ ಕೊಟ್ಟಿರ್ತಾರೆ, ಬಟ್ ಇನ್ನೂ ಹೆಚ್ಚು ಬೇಕು ಅತಿಯಾಸಿಗೆ ಹೋಗಿ ನನಗೆ ಮತ್ತೆ ಕ್ಲೇಮ್ ಮಾಡಿದರೆ ನೀವೇನಾಗುತ್ತೆ, ನಿಮಗೆ ಅದು ಅನುಭವಿಸ್ಲಿಕ್ಕೆ ಇಲ್ಲದಂಥ ಸಂದರ್ಭದಲ್ಲಿ ಕೋರ್ಟಲ್ಲಿ ಆ ಕೇಸ್ ನಡೀತಾನೆ ಇರ್ತದೆ, ಯಾವುದೇ ಕಾರಣಕ್ಕೂ ಇತ್ಯರ್ಥ ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ನೀವೇನಾದರೂ ತೆಗೆದುಕೊಂಡು ಬಿಟ್ಟರೆ ಏನಾಗುತ್ತೆ, ನೀವು ತುಂಬ ಚೆನ್ನಾಗಿ ಜೀವನ ಮಾಡ್ತೀರಾ, ತುಂಬ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗುತ್ತೆ. ಇಲ್ಲಾಂದರೆ ನೀವು ಸತ್ತ ನಂತರ ನಿಮ್ಮ ಮಕ್ಕಳಿಗೆ ಬರ್ಬೋದು ಅಷ್ಟೇ, ಹೊರದು ನಿಮಗೆ ಬರೋದಿಲ್ಲ. ಯಾಕಂದರೆ ನಿಮಗೆ ಅದನ್ನು ಅನುಭವಿಸುವಂಥ ಯೋಗನೇ ಇಲ್ಲ, ಸುಮ್ಮನೆ ಕ್ಲೇಮ್ ಮಾಡ್ತೀರಾ, ಸುಮ್ಮನೆ ಜಗಳ ಮಾಡ್ತೀರಾ ಅಲ್ವಾ, ಎಲ್ಲೋ ಎಲ್ಲ ಇಟ್ಕೊಂಡು ನಾನು ಹೋಗ್ತೇನಂತ. ಕೊನೆಗೆ ಬೇಕಾಗಿರೋದು ಬರೀ ಒಂದು 4 ಅಡಿ 6 ಅಡಿ ಜಾಗ ಅಷ್ಟೇ, ಬೇರೇನು ಬೇಕಾಗಿಲ್ಲ. ಅದಕ್ಕೋಸ್ಕರ ಜೀವನವನ್ನು ಎಂಜಾಯ್ ಮಾಡಬೇಕಾಗುತ್ತೆ, ಜೀವನದ ಸುಖವನ್ನು ಅನುಭವಿಸಬೇಕಾಗುತ್ತೆ. ಇಲ್ಲಿ ಬಂದಿರೋದು ಕಷ್ಟ ಅನುಭವಿಸ್ಲಿಕ್ಕಂತೂ ಖಂಡಿತ ಅಲ್ಲ, ಎಂಜಾಯ್ ಮಾಡಲಿಕ್ಕೆ ಬಂದಿರುವಂಥ. ಅದಕ್ಕೋಸ್ಕರ ಆ ಒಂದು ಕಷ್ಟವನ್ನೇ ನೀವೇ ತಗೊಳ್ತೀರಾ ಅಲ್ವಾ. ಕೆಲವರೆಲ್ಲ ನಾನು ನೋಡಿದ್ದೇನೆ ಇಂಚು ಇಂಚು ಜಾಗಗಳಿಗೆ ಜಾಗಕ್ಕೆ ಬೇಕಾದರೂ ಕೂಡ ಅವ್ರು ಜಗಳ ಮಾಡ್ತಾರೆ, ಕೋರ್ಟ್ ಕಚೇರಿ ಏನೇನೋ ಮಾಡಿರ್ತಾರೆ, ಬಟ್ ಅವರಿಗೆ ಈ ಜೀವನದ ತಿರುಳು ಏನು ಅಂತ ಗೊತ್ತೇ ಆಗಿರೋದಿಲ್ಲ ಅವರಿಗೆ. ಅವ್ರು ಯಾಕೆ ಬಂದಿದ್ದಾರೆ ಏನು ಮಾಡ್ತಾ ಇದೆ ಒಂದು ಕೂಡ ದಿನ ಸ್ಟ್ರೆಸ್ಸಲ್ಲಿ ದಿನ ಕಳೀತಾರೆ, ನನಗೆ ಅದು ಬೇಕು ನನಗೆ ಇದು ಬೇಕು, ಅಷ್ಟು ಜಾಗ ಬರಬೇಕು ಇಷ್ಟು ಜಾಗ ಬರೀ, ಅವರನ್ನು ಬಿಡುವುದಿಲ್ಲ ಹಾಗೆ ಮಾಡಿ ಈ ರೀತಿ ಅವರ ಆರೋಗ್ಯನ ಅವ್ರು ಕೆಡಿಸ್ಕೊಳ್ತಾರೆ. ಮತ್ತೊಂದು ದಿನ ಕಿಡ್ನಿ ಡಮಾರ್ ಆಗಿಬಿಡ್ತದೆ ಅಲ್ವ, ಮಲಕೊಂಡು ಮತ್ತೆ ದೇಹ ತೇಜಿಸಿ ಹೋಗಿಬಿಡ್ತಾರೆ, ಏನು ಮಾಡೋಕ್ಕಾಗಲ್ಲ, ಜಾಗ ಅಲ್ಲಿ ಇರ್ತದೆ ಅವರೆಲ್ಲೋ ಇರ್ತಾರೆ ಅಂತ ಪರಿಸ್ಥಿತಿ ರೈಟ್ ಗೊತ್ತಾಗುತ್ತೆ ನಿಮಗೆ. ಅದಕ್ಕೋಸ್ಕರ ಅತಿಯಾಸಿಗೆ ಹೋಗಬೇಕಂತೇನಿಲ್ಲ, ನ್ಯಾಯಯುತವಾಗಿ ಏನು ಬರಬೇಕೋ ಅದು ಓಕೆ ಪರವಾಗಿಲ್ಲ, ಬಟ್ ನ್ಯಾಯಯುತವಾಗಿ ಬರ್ತಾನೆ ಇಲ್ಲ, ದಟ್ ನಿಮಗೆ ಆಸೆ ಜಾಸ್ತಿ, ಸೊ ಆಗ ಕ್ಲೇಮ್ ಮಾಡಿದಾಗ ಪ್ರಾಬ್ಲಮ್ ಜಾಸ್ತಿನೇ ಕ್ರಿಯೇಟ್ ಆಗುತ್ತೆ. ಅದರಲ್ಲೂ ಕೂಡ ಪಶ್ಚಿಮದಲ್ಲಿ ನೀವೇನಾದರೂ ಡಂಪ್ ಮಾಡಿಕೊಂಡಾಗ ಅಥವಾ ಅಲ್ಲಿ ಡಸ್ಟ್ಬಿನ್ ಅನ್ನು ಇಟ್ಟುಕೊಂಡಾಗ ಪ್ಲೇಸ್ ಮಾಡಿದಾಗ ನಿಮಗೆ ಕೋರ್ಟು ಕಚೇರಿ ಬರುವಂಥ ಸಾಧ್ಯತೆಗಳೇ ತೀರಾ ತೀರಾ ಜಾಸ್ತಿ ಅಂತೇಳಿ ಇದನ್ನು ನೆನಪಿಟ್ಕೊಂಡು ತುಂಬ ಚೆನ್ನಾಗಿರ್ತದೆ. ಡಸ್ಟ್ಬಿನ್ ಅನ್ನು ಅಲ್ಲಿಂದ ನೀವು ತೆಗೆಸ್ಬೋದು. ಮುಂದೇನಾಗುತ್ತೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೋಣ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ನಾನು ಲಿಡ್ವಿನ್ ಹಿಲ್ಡಾಡಿ ಸೂಜಾ ಅಂತ ಮಾತನಾಡುದು ಕಾರ್ಕಳದಿಂದ. ನನಗೆ ನನ್ನ ಮಗಳು ಸಾರಾ ಡಿಸೋಜಾ ಅಂತ ಮದ್ವೆಯಾಗಿ ಈಗ 1.5 ವರ್ಷ, ಅವಳು ಏಜ್ 31. ಅವಳಿಗೆ ಮಕ್ಕಳ ಏನು ಅವ್ರಿಗೆ ತೋಳ ಸ್ವಲ್ಪ ಫೈಬ್ರಾಯ್ಡ್ಸ್ ಉಂಟಂತ ಹೇಳಿದ್ದಾರೆ ಡಾಕ್ಟರ್. ಅದಕ್ಕೆ ಮಕ್ಕಳದ ಬಗ್ಗೆ ಏನು ಉಂಟ ಅಂತ. ಅವ್ರು ಹುಟ್ಟಿದ ದಿನಾಂಕ ಹೇಳಿ. 2 ಅಕ್ಟೋಬರ್ 1989. ಸಮಯ ಹೇಳಿ. ಸಮಯ ಮಾರ್ನಿಂಗ್ 8:05 ಸೋಮವಾರ. ಹುಟ್ಟಿದಲ್ಲಿ ಅವ್ರು ಹುಟ್ಟಿದಲ್ಲಿ ಬಾಂಬೆಯಲ್ಲಿ. ಬಾಂಬೆಯಲ್ಲಿ ಓಕೆ. ಅವ್ರ ಜಾತಕ ಬಂದು ಸ್ವಾತಿ ನಕ್ಷತ್ರ ತುಲಾರಾಶಿ ಜಾತಕ ಅಮ್ಮ ಇದು, ಓಕೆನಾ? ಹೌದು. ಅವ್ರಿಗೆ ಶನಿ ದೇಶ ನಡೀತು ಅಂತ ಮೇಗ, ಓಕೆನಾ? ಶನಿ ದೇಶ ಏನು, ಶನಿ ದೇಶದಲ್ಲಿ ಮಕ್ಕಳಾಗುತ್ತಾ, ಇದರಲ್ಲಿ ಶನಿ ದೇಶದಲ್ಲಿ ಮಕ್ಕಳಾಗುವಂಥ ಯೋಗ ಇದೆ, ಬಟ್ ಟ್ರೀಟ್ಮೆಂಟ್ ಮಾಡಿಕೊಂಡು ಮಕ್ಕಳಾಗಬೇಕಂತ ಇಂಡಿಕೇಷನ್ ಉಂಟಮ್ಮ. ಅವ್ರಿಗೆ ಟ್ರೀಟ್ಮೆಂಟ್ನ ಅವಶ್ಯಕತೆ ಉಂಟು. ಟ್ರೀಟ್ಮೆಂಟ್ ಮಾಡಿಕೊಂಡು ಡೆಫಿನೆಟ್ ಆಗಿ ಮ್ಯಾರೇಜ್ ಮಕ್ಕಳಾಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ, ಅದಕ್ಕೋಸ್ಕರ ಪ್ರಯತ್ನ ಮಾಡಬೇಕಾಗುತ್ತಮ್ಮ, ಓಕೆನಾ? ಸೊ ಅವ್ರಿಗೆ ಹೇಳಿಮ್ಮ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ, ಡಾಕ್ಟರ್ ಬಟ್ ಡಾಕ್ಟರ್ ಸಲಹೆನೇ ಬೇಕಮ್ಮ, ಇದಕ್ಕೆ ಬೇರೆ ಯಾವ್ದು ಕೂಡ ವರ್ಕ್ ಆಗಲ್ಲ. ಅರ್ಥ ಆಯ್ತಮ್ಮ? ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ನಾ ಹೋಗಿದೆ, ಅವರು ಹೇಳಿದ್ರು ಎಲ್ಲ ಸರಿ ಉಂಟು, ಮತ್ತೆ ಫೈಬ್ರಾಯ್ಡ್ಸ್ ಸ್ವಲ್ಪ ಇದು ಗ್ರೋತ್ ಉಂಟು ಸ್ವಲ್ಪ, ಅದು ನೋ ಎನಿ ಪ್ರಾಬ್ಲಮ್ ಇಲ್ಲ, ಹೆರಿಗೆ ಆಗ್ಬಹುದು. ಈಗನೇ ಅದು ತೆಗೆದರೆ ಮತ್ತೆ ಯುಟ್ರಸ್ ಗೆ ಏನು ಪ್ರಾಬ್ಲಮ್ ಆಗ್ಬಹುದು ಅಂತ ಹೇಳಿದ್ರು. ಸರಿಮ್ಮ, ಬಟ್ ಮೇ ಬಿ ಟ್ರೀಟ್ಮೆಂಟ್ ನನ್ನ ಲೆಕ್ಕದಲ್ಲಿ ಬೇಕೇ ಬೇಕಮ್ಮ. ನೀವು ಯಾರು ಗೈನಕಾಲಜಿಸ್ಟ್ ಅನ್ನು ಭೇಟಿ ಮಾಡಿಮ್ಮ, ತುಂಬ ಚೆನ್ನಾಗಿರುತ್ತೆ. ಆನಂತರ ಅವರ ಪತಿ ಏನಿರ್ತಾರೆ ಅವರನ್ನು ಕೂಡ ಚೆಕ್ ಮಾಡಿಸಿಮ್ಮ, ಅದರ ಮುಖಾಂತರ ಟ್ರೀಟ್ಮೆಂಟ್ ಇಲ್ಲಿ ಏನಾಗುತ್ತಮ್ಮ, ಇಲ್ಲಿ ಪಂಚಮಾಧಿಪತಿ ಮತ್ತೆ ಏನು ನ್ಯಾಚುರಲ್ ಆಗಿ ಮಕ್ಕಳಾಗುವಂತ ಪಾರ್ಟಿ ಏನಿರ್ತದೆ ಅದಕ್ಕೆ ಅದು ಬಂದು ಸಿಂಹರಾಶಿ, ಆ ಸಿಂಹರಾಶಿ ಅಧಿಪತಿ ಬಂದು ಕನ್ಯಾರಾಶಿಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟು ಆತ 12ನೇ ಮನೆಯಲ್ಲಿದ್ದಾನೆ. ಅದಕ್ಕೋಸ್ಕರ ಟ್ರೀಟ್ಮೆಂಟ್ ಮಾಡದೆ ಈ ಜಾತಕ ಮುಂದುವರಿಯುವುದಿಲ್ಲ ಅಂತ ಇಂಡಿಕೇಶನ್ ಉಂಟಮ್ಮ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಟ್ರೀಟ್ಮೆಂಟೇ ಮಾಡ್ಕೋಬೇಕು, ಡಾಕ್ಟರ್ ಸಲಹೆಯನ್ನೇ ನೀವು ಪಡ್ಕೊಳ್ಬೇಕು, ಡಾಕ್ಟರ್ ಸಲಹೆಯನ್ನು ಪಡ್ಕೊಂಡು ನೀವು ಮುಂದುವರಿಬೇಕು. ಇಲ್ಲಿ ಏನಾಗುತ್ತೆ ಅವರಿಗೆ ಈ ವರ್ಷ ಏನಾದರೂ ಆಗುವಂಥ ಯೋಗ ಉಂಟಮ್ಮ, ಈ ವರ್ಷ ಕೂಡ ತೋರಿಸ್ತಾಂಟಮ್ಮ ಮಕ್ಕಳಾಗುವಂಥ ಯೋಗವನ್ನು, ಬಟ್ ಟ್ರೀಟ್ಮೆಂಟ್ ಮಾಡ್ಕೊಂಡು ಈ ವರ್ಷ ಕೂಡ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ. ಮುಂದಿನ ವರ್ಷಕ್ಕೆ ಸಂಬಂಧಪಟ್ಟು ಮುಂದಿನ ವರ್ಷಕ್ಕೂ ಕೂಡ ತೋರಿಸ್ತಾಂಟಮ್ಮ, ಅಂದರೆ 2 ವರ್ಷ ಕೂಡ ಮಕ್ಕಳಾಗುವ ಯೋಗ ಅಂತೂ ಕ್ರಿಯೇಟ್ ಆಗಿದೆ. ಬಟ್ ಡಾಕ್ಟ್ರ್ ಹೇಳಿದ ಸಲಹೆಯನ್ನು ಪಡೆದುಕೊಂಡಾಗ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತಮ್ಮ, ಖಂಡಿತ ಒಳ್ಳೆಯದಾಗುತ್ತೆ ತಾಯಿ, ಓಕೆನಾ?
ಓಕೆ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವೊಂದು ಜಾತಕನೇ ಹಾಗೇನೆ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಅವರವರು ಏನು ಹೇಳ್ತಾರೆ ಅದನ್ನ ಪಾಲನೆ ಮಾಡಬೇಕಾದಂತಹ ಅನಿವಾರ್ಯತೆ ಖಂಡಿತ ಬಂದೇ ಬರ್ತದೆ. ಡಾಕ್ಟರ್ ತುಂಬಾ ಜನ ಹೇಳಿರ್ತಾರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ. ಬಟ್ 10 ವರ್ಷ ಆದರೂ ಕೂಡ ಮಕ್ಕಳಾಗದವರು ಈಗ ಕೂಡ ಇದ್ದಾರೆ, ಏನು ಮಾಡ್ತೀರಿ ಈಗ ಅಲ್ವಾ? ಎಲ್ಲದಕ್ಕೂ ಕೂಡ ಡಾಕ್ಟ್ರೇ ಕೆಲಸ ಮಾಡಬೇಕಂತ ಕೂಡ ಇಲ್ಲ ಅಲ್ವಾ? ಕೆಲವು ಟೆಕ್ನಿಕ್ಸ್ ಮನೆಯಲ್ಲಿ ಕೂಡ ಇರ್ತದೆ, ವಾಸ್ತುವನ್ನು ಸರಿ ಮಾಡ್ಕೊಳ್ಬೇಕಾದ್ರೆ ಅಂದರೆ ಮಾತ್ರ ಅದು ಸರಿಯಾಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ, ಎಲ್ಲವೂ ಕೂಡ ಮದ್ದಿನಿಂದಲೇ ಆಗ್ತದೆ ಅಂತಲ್ಲ, ಮನೆಯಿಂದಲೂ ಆಗುತ್ತೆ. ಮನೆಯಿಂದ ವಾಸ್ತುವನ್ನು ಸರಿ ಮಾಡಿಕೊಂಡಾಗ ಕೂಡ ನಿಮಗೆ ಆಗುತ್ತೆ. ಇತ್ತೀಚೆಗೊಂದು ವಿಶೇಷ ಘಟನೆ, ಒಬ್ಬ ಒಂದು ತಾಯಿ, ಆ ತಾಯಿಗೆ ಒಬ್ಬ ಮಗ, ಆ ಮಗ ಕಡಿಮೆ ಅಂದ್ರೆ ಕೂಡ ಒಂದು 15-20 ವರ್ಷದಿಂದ ಮೆಂಟಲ್ ರಿಟೈರ್ಡ್ ತರ, ಏನೇನೋ ಮಾತಾಡೋದು, ಹುಚ್ಚರ ತರ ಮಾತಾಡೋದು, ಇರಿಟೇಷನ್ ಮಾಡ್ಕೊಳ್ಳೋದು, ತಾಯಿಗೆ ಬೈಯುವುದು, ಕೆಲಸ ಮಾಡೋದಿಲ್ಲ, ಮನೆಯಲ್ಲಿ ಕೂತ್ಕೊಳ್ಳೋದು, ಬರೀ ತಿನ್ನೋಕೆ ಕೇಳೋದು, ಇಂಥದ್ದೆಲ್ಲ ಪರಿಸ್ಥಿತಿ, ಏನು ಮಾಡೋಕ್ಕಾಗ್ತಾ ಇಲ್ಲ. ನಾನು ಹೇಳಿದವ್ರಿಗೆ ಮನೆಯಲ್ಲಿ ವಾಸ್ತು ಪ್ರಿಪೇರ್ ಮಾಡಿ, ಸೊ ಎಲ್ಲೋ ಒಂದು ಕಡೆ ನಿಮಗೆ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆ ಇಲ್ಲ. ವಾಸ್ತು ಮಾಡಲಿಕ್ಕೆ ಅವ ಬಿಡುವುದಿಲ್ಲ, ತಂದು ಬಿಡುವುದಿಲ್ಲ, ಯಾರು ಕೂಡ ಬರಲಿಕ್ಕೆ ಏನು ಬಿಡುವುದಿಲ್ಲ ಅಂತ ಪರಿಸ್ಥಿತಿ. ನಾನು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದೇನೆ, ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಮಗನಿಗೆ ಅಲ್ವಾ ಮದ್ದು ತರ್ತಾ ಇದ್ದಾರೆ, ಮದ್ದಿನಲ್ಲಿ ಗುಣ ಆಗ್ತಾ ಇಲ್ಲ, ಏನು ಮಾಡೋ, ಅವರಿಗೆ ದಿಕ್ಕೇ ತೋಚ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿ. ಬಟ್ ಅವ್ರು ಮಾತಾಡ್ದೆ ನಂಗೆ ಗೊತ್ತಾಯಿತು ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಬ್ಲಮ್ ಉಂಟು ಅಂತ ಅಲ್ವಾ. ನಾನು ಹೇಳಿದೆ ನೀವು ಮದ್ದು ಯಾವ ಮದ್ದಿದೆ ಎಲ್ಲ ಟ್ರೀಟ್ಮೆಂಟ್ ಕೊಡೋದು ಮದ್ದನ್ನು ನಾರ್ತ್ ಈಸ್ಟಲ್ಲಿ ಪ್ಲೇಸ್ ಮಾಡಿದ್ದೀರಾ ಅಲ್ವಾ? ಒಂದು ಮೊಳೆಗೆ ಹಾಕಿ ನಾರ್ತ್ ಈಸ್ಟಲ್ಲಿ ಪ್ಲೇಸ್ ಮಾಡಿದ್ದೀರಾ, ಆ ಮೊಳೆಯನ್ನು ಸಮೇತ ತೆಗಿಬೇಕು, ಮದ್ದನ್ನು ಅಲ್ಲಿಂದ ತೆಗಿಬೇಕು. ದೊಡ್ಡ ಮೊಳೆ ಹಾಕಿದ್ದಾರೆ, ಮೊಳೆಯನ್ನು ತೆಗಿಬೇಕು, ಮದ್ದನ್ನು ಕೂಡ ತೆಗಿಬೇಕು, ವೈಟ್ ಸಿಮೆಂಟ್ ಹಾಕಿಬಿಡ್ಬೇಕು ಅಂತ. ಕೂಡಲೇ ಅದನ್ನು ಮಾಡಿಬಿಟ್ರು ಅವ್ರು. ಕೂಡಲೇ ಅದನ್ನು ಮಾಡಿ ಒಂದು ವಾರದ ನಂತರ ನನಗೆ ಫೋನ್, ಮಗ ಚೆನ್ನಾಗಿದ್ದಾನೆ, ಪರವಾಗಿಲ್ಲ, ಬುದ್ಧಿ ಬರ್ತಾ ಉಂಟು, ಹೇಳಿದ ಮಾತು ಕೇಳ್ತಾ ಇದ್ದಾನೆ, ಕೂಲಾಗಿದ್ದಾನೆ, ತುಂಬ ಖುಷಿಯಾಗಿದ್ದಾರೆ. ಅರ್ಥ ಆಯ್ತಾ ನಿಮಗೆ ನಾನು ಹೇಳೋದು? ಎಲ್ಲಿಂದ ಬಂತು ಈಗ ಪ್ರಾಬ್ಲಮ್? ನಾರ್ತ್ ಈಸ್ಟಿಂದ ಬಂತ, ಮೊಳೆ ಹಾಕಿದ್ದಾರ, ಆ ಮೊಳೆ ತೆಗೆದುಬಿಟ್ರ, ಸರಿ ಆಗ್ತಾ ಉಂಟ ಅಲ್ಲ ಆಗುತ್ತಾನೆ. ಈಗ ಅದೇ ಟ್ರೀಟ್ಮೆಂಟ್ಗೆ, ಟ್ರೀಟ್ಮೆಂಟ್ ಇಷ್ಟು ವರ್ಷದಿಂದ ಕೂಡ ಮಾಡ್ಕೊಂಡೇ ಇದ್ದಾರೆ, ಯಾವುದೇ ಪ್ರಯೋಜನ ಬೀಳಲಿಲ್ಲ ತಾನೇ, ಹಾಗಾದ್ರೆ ಯಾವುದನ್ನು ನೋಡಬೇಕೀಗ ಅಲ್ವಾ? ಅರ್ಥ ಆಗುತ್ತೆ. ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿದೆ. ಸಣ್ಣ ಸಣ್ಣ ವಿಚಾರಗಳೆಲ್ಲ ಅಲ್ಲಿರ್ತವೆ, ಏನು ಮಾಡೋಕ್ಕಾಗಲ್ಲ. ಆ ತಾಯಿಯ ಖುಷಿಯನ್ನು ವರ್ಣಿಸಲಿಕ್ಕೆ ಆಗೋದಿಲ್ಲ. ಆ ರೀತಿಯಾಗಿ ಅಲ್ವಾ ಇಷ್ಟುವರೆಗೆ ಆಗೋದು, ಈಗ ಆಯ್ತಲ್ಲ, ಮಿರಕಲ್ ಆಯ್ತಲ್ಲ, ಮಿರಕಲ್ ಆಗ್ತಾ ಉಂಟಲ್ಲ. ಇನ್ನೂ ಮನೆ ಸರಿ ಮಾಡಿದರೆ ಮತ್ತಷ್ಟು ಒಳ್ಳೇದಾಗ್ಬೋದು. ಬಟ್ ಅಲ್ಲಿ ಹೋಗುವ ಹಾಗೇನಿಲ್ಲ, ತಂದೆ ಕೇಳುವುದಿಲ್ಲ, ಅವರಿಗೆ ವಾಸ್ತು ಗೀಸು ಅಂದರೆ ಆಗುವುದಿಲ್ಲ. ಸೊ ಇಂಥ ಒಂದು ಪರಿಸ್ಥಿತಿ. ಎನಿವೆ ಇರಲಿ, ಅದರ ಬಗ್ಗೆ ಬೇಕಾಗಿಲ್ಲ. ಬಟ್ ಜಸ್ಟ್ ಒಂದು ಇಂಡಿಕೇಷನ್ ನಿಮಗೆ, ಅಂದರೆ ಕೆಲವೊಂದು ಸಮಸ್ಯೆಗಳು ಅದರ ಮುಖಾಂತರ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಯಾವಾಗ ನಿಮ್ಮ ಮನೆಯಲ್ಲಿ ಮಕ್ಕಳು, ಅದರಲ್ಲೂ ಕೂಡ ಗಂಡು ಮಕ್ಕಳು ಸಮಸ್ಯೆಗೊಳಗಾಗ್ತಾರೆ, ಅಲ್ಲಿ ನೆನ್ಪಿಟ್ಕೊಳ್ಳಿ, ನಿಮ್ಮ ಮನೆಯ ನಾರ್ತ್ ಈಸ್ಟ್ ಕಾರ್ನರ್ನಲ್ಲೇ ಪ್ರಾಬ್ಲಮ್ ಇರ್ತದೆ, ನೀವಿಟ್ಟಂಥ ದೇವರ ಮನೆಯಲ್ಲೇ ಪ್ರಾಬ್ಲಮ್ ಇರ್ತದೆ, ಬೇರೆ ಎಲ್ಲಿಂದ ಕೂಡ ಇರುವುದಿಲ್ಲ, ಅಲ್ಲಿಂದಲೇ ಪ್ರಾಬ್ಲಮ್. ಅದಕ್ಕೋಸ್ಕರ ನಿಮ್ಮ ಗಂಡು ಮಕ್ಕಳು ಸರಿ ಇರುವುದಿಲ್ಲ ಮನೆಯಲ್ಲಿ. ಅರ್ಥ ಆಗುತ್ತಾ ನಿಮಗೆ? ಅದನ್ನು ಸರಿ ಮಾಡ್ಕೊಳ್ಬೇಕು ಅಲ್ವಾ? ಮನೆ ಕಟ್ಟುವಾಗ ಇದನ್ನೆಲ್ಲ ನೋಡ್ಕೊಳ್ಬೇಕು ನೀವು. ನಾರ್ತ್ ಈಸ್ಟಲ್ಲಿ ಏನು ಬರಬೇಕು, ಏನು ಬರಬಾರ್ದು, ಕಟ್ಟಿಂಗ್ ಮಾಡ್ಕೊಳ್ತೀರಾ, ದೇವ್ರ ಕೋಣೆಯಲ್ಲಿ ಬರೋ, ಇದೆಲ್ಲ ಸಿಸ್ಟಮೆಟಿಕ್ ಆಗಿರಬೇಕಾಗುತ್ತೆ. ಆಗ ಮಾತ್ರ ಏನಾಗುತ್ತೆ ನೋಡಿ, ನಿಮ್ಮ ದೇವ್ರ ಕೋಣೆ ಅಂದ್ರೆ, ನಿಮ್ಮ ದೇವ್ರ ಕೋಣೆ ಅಂದ್ರೆ ನಿಮ್ಮ ಥಾಟ್ ಪ್ಯಾಟರ್ನ್ ಅದು, ಓಕೆನಾ? ನಿಮ್ಮ ತಾರ್ಕಿಕ ಬುದ್ಧಿ, ನೀವೇನು ಬುದ್ಧಿಯನ್ನು ಉಪಯೋಗ, ಅದು ನಿಮ್ಮ ದೇವ್ರ ಕೋಣೆ. ನಿಮ್ಮ ದೇವ್ರ ಕೋಣೆ, ನಿಮ್ಮ ಮನೆ, ನಿಮ್ಮ ಇಡೀ ಮನೆಯಲ್ಲಿ ದೇವ್ರ ಕೋಣೆ ಎಲ್ಲೆಲ್ಲಿ ಇಟ್ಟಿದ್ದೀರಾ, ಅಥವಾ ದೇವರನ್ನು ಎಲ್ಲಿಟ್ಟಿದ್ದೀರಾ, ದೇವ್ರ ಕೋಣೆ ಎಲ್ಲಿ ಮಾಡ್ಕೊಂಡಿದ್ದೀರಾ, ಅದಕ್ಕೆ ಸಂಬಂಧಪಟ್ಟಂಥ ಥಾಟ್ಸ್ ಕ್ರಿಯೇಟ್ ಆಗುತ್ತೆ, ನಿಮಗೆ ಥಾಟ್ಸ್ ಜನರೇಟ್ ಆಗುತ್ತೆ. ಅರ್ಥ ಆಗುತ್ತಾ ನಿಮಗೆ? ಅದಕ್ಕೇನೆ ಹೇಳೋದು, ಅದನ್ನು ನಾರ್ತ್ ಈಸ್ಟಲ್ಲಿ ಇಡಬೇಕಂತ, ಈಶಾನ್ಯದ ಭಾಗದಲ್ಲಿ ದೇವ್ರ ಕೋಣೆಯನ್ನು ಇಡಬೇಕಂತ. ಈಶಾನ್ಯದ ಭಾಗದಲ್ಲಿ ಯಾವಾಗ ದೇವ್ರ ಕೋಣೆಯನ್ನು ಇಡ್ತೀರಾ, ಈಶಾನ್ಯದ ಭಾಗವನ್ನು ಮೆಂಟಲ್ ಕ್ಲಾರಿಟಿಗೆ ಸಂಬಂಧಪಟ್ಟಂಥ ಜಾಗ, ನಿಮಗೆ ವಿಸ್ಡಮ್ ಅನ್ನು ಕೊಡುವಂಥ ಜಾಗ, ಅಬಂಡೆನ್ಸ್ ಅನ್ನು ಕೊಡುವಂಥ ಜಾಗ, ನಿಮಗೆ ಪವರ್ಫುಲ್ ಥಾಟ್ಸ್ ಅನ್ನು ಜನರೇಟ್ ಮಾಡುವಂಥ ಜಾಗ, ಅದರ ಜೊತೆಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಕೆಲವು ಥಾಟ್ಸ್ ಅನ್ನು, ಥಾಟ್ ಪ್ಯಾಟರ್ನ್ ಕೊಡುವಂಥ ಜಾಗ. ಅದಕ್ಕೋಸ್ಕರ ದೇವ್ರ ಕೋಣೆ ಅಲ್ಲಿಟ್ಟರೆ ಥಾಟ್ ಪ್ಯಾಟರ್ನ್ ಚೆನ್ನಾಗಿರ್ತದೆ, ಮಕ್ಕಳು ಚೆನ್ನಾಗಿರ್ತಾರೆ, ನಿಮ್ಮ ಥಾಟ್ಸ್ ಚೆನ್ನಾಗಿರ್ತದೆ, ಒಳ್ಳೆ ಥಾಟ್ಸ್ ಬರ್ತದೆ ನಿಮಗೆ, ಕೆಟ್ಟ ಥಾಟ್ಸ್ ಬರಲ್ಲ, ಅದರ ಮುಖಾಂತರ ಏನಾಗುತ್ತೆ ಲೈಫಲ್ಲಿ ಎಂಜಾಯ್ ಮಾಡ್ತೀನಿ. ಅದಕ್ಕೋಸ್ಕರ ಈಶಾನ್ಯದಲ್ಲಿ ನಿಮ್ಮ ದೇವ್ರ ಕೋಣೆ ಇರಬೇಕಂತ ಹೇಳಿರೋ, ಸುಮ್ಮನೆ ಅಂತೂ ಹೇಳಿರೋದಿಲ್ಲಪ್ಪ ಅಲ್ವಾ? ರೈಟಾಗಿ ಗೊತ್ತಾಗುತ್ತೆ ನಿಮಗೆ. ಅದೇ ದೇವ್ರ ಕೋಣೆಯನ್ನು ನೀವು ಬೇರೆ ಬೇರೆ ಕಡೆ ಪ್ಲೇಸ್ ಮಾಡಿದಾಗ ಬೇರೆ ಬೇರೆ ರೀತಿಯ ಥಾಟ್ಸ್ ಜನರೇಟ್ ಆಗುತ್ತೆ, ಯಾವುದಕ್ಕೆ ಬೇಕು ಹಾಗೆ. ಈಗ ಫಾರ್ ಎಕ್ಸಾಂಪಲ್ ಸೌತ್ ಈಸ್ಟಲ್ಲಿ ನಿಮ್ಮ ದೇವ್ರ ಕೋಣೆ ಉಂಟು ಅಂತ ಇಟ್ಕೊಳ್ಳಿ, ಅಲ್ಲಿ ಆಗ್ನೇಯ ಭಾಗದಲ್ಲಿ ದೇವ್ರ ಕೋಣೆ ಇಟ್ಕೊಂಡಿದ್ದೀರಾ, ಈಗ ಏನು ಥಾಟ್ಸ್ ಜನರೇಟ್ ಆಗುತ್ತೆ ನಿಮಗೆ? ಹಣ ಬೇಕು, ಹಣ ಬೇಕು, ಹಣ ಬೇಕು. ಹಣ ಬಿಟ್ಟರೆ ಬೇರೆ ಥಾಟ್ಸೇ ಬರಲ್ಲ ಅಲ್ವಾ? ನಿಮಗೆ ಪತ್ನಿಯ ಬಗ್ಗೆ ಚಿಂತೆ, ಹಣದ ಬಗ್ಗೆ ಚಿಂತೆ, ಇದೆರಡೆ. ಎಲ್ಲಿಂದ ಹಣ ಬರ್ತದೆ, ಎಲ್ಲಿಂದ ಹಣ, ಇದೇ ಥಾಟ್ಸ್ ಇರ್ತದೆ, ಇಡೀ ದಿನ ಥಾಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಗುತ್ತಾ ನಿಮಗೆ? ಇದೆಲ್ಲ ಬಹಳ ಸೂಕ್ಷ್ಮವಾಗಿ ಕೆಲಸ ಮಾಡುವಂಥದ್ದು, ಇದನ್ನೆಲ್ಲ ಸರಿಯಾದ ರೀತಿ ಪರಿಗಣಿಸಬೇಕು. ಅದಕ್ಕೇನು ವಾಸ್ತುವಿಗೆ ಬಹಳಷ್ಟು ಮಹತ್ವ ಇದೆ. ವಾಸ್ತುವಿನಲ್ಲಿ ನೀವೇನೇನು ಏನೇನು ಸಾಮಾನು ಎಲ್ಲೆಲ್ಲಿ ಇಟ್ಟಿದ್ದೀರಾ, ಅದಕ್ಕೆ ಸಂಬಂಧಪಟ್ಟಂಥ ಥಾಟ್ಸ್ ಜನರೇಟ್ ನಿಮ್ಮಲ್ಲಿ ಆಗಿಯೇ ಆಗುತ್ತೆ. ಅದರಲ್ಲೂ ಕೂಡ ಈ ಒಂದು ದೇವ್ರ ಕೋಣೆಯನ್ನು ಇಟ್ಟಂಥ ಜಾಗವನ್ನು ನೋಡಿಕೊಂಡೇ ಹೇಳ್ಬೋದು ನಿಮ್ಮ ಥಾಟ್ ಪ್ಯಾಟರ್ನ್ ಈ ರೀತಿಯ ಕೆಲಸ ಮಾಡಿದೆ. ನೆಗೆಟಿವ್ ಪಾಸಿಟಿವ್ ಎರಡರಲ್ಲಿ ಬಂದೇ ಬರೋದು. ಅದಕ್ಕೋಸ್ಕರ ಕೆಲವರಲ್ಲಿ ಏನು ಮಾಡಿರ್ತಾರೆ, ಮನೆಯಲ್ಲಿ ತುಂಬ ದೇವ್ರ ಫೋಟೋಗಳನ್ನ ಇಟ್ಕೊಂಡಿರ್ತಾರೆ. ಹಾಗಾದರೆ ಎಲ್ಲ ಕಡೆಯಿಂದ ಕೂಡ ಥಾಟ್ಸ್ ಜನರೇಟ್ ಆಗುತ್ತೆ. ಯಾವುದನ್ನು ಹಿಡಿತೀರಿ, ಯಾವುದನ್ನು ಬಿಡ್ತೀರಾ, ಟೋಟಲಿ ಕನ್ಫ್ಯೂಸ್. ಅದು ಅಲ್ಲ ಇದು ಅಲ್ಲ, ಅವರೊಬ್ಬ ಹಾಗೆ ಹೇಳಿದ್ರು ಅದನ್ನು ಕೇಳೋಣ, ಇವರೊಬ್ಬ ಹೀಗೆ ಹೇಳಿದ್ರು ಇದನ್ನು ಕೇಳೋಣ, ಮತ್ತೆ ಕೊನೆಗೆ ಅದು ಇಲ್ಲ ಇದು ಇಲ್ಲ, ನಾವು ಒಳಗೆ ಸೀದ ಅಂಥ ಪರಿಸ್ಥಿತಿ. ಅದಕ್ಕೋಸ್ಕರ ದೇವ್ರ ಕೋಣೆ ಎಲ್ಲಿ ಮಾಡ್ಕೊಂಡಿರ್ತೀರಾ, ದೇವ್ರ ಫೋಟೋಗಳನ್ನ
ಕೂಡ ಪ್ರಾಬ್ಲಮೇ. ಸಣ್ಣದಾಗಿ ಒಂದು ಸ್ಟ್ಯಾಂಡ್ ಮಾಡ್ಕೊಂಡು ಒಂದು ಎರಡು ಮೂರು ದೇವರ ಫೋಟೋಗಳನ್ನು ಇಟ್ಕೊಂಡು ಪೂಜೆ ಮಾಡೋದು ಅತ್ಯುತ್ತಮವಾದಂತಹ ಪರಿಹಾರ ಕೂಡ, ಅತ್ಯುತ್ತಮವಾದಂತಹ ಒಂದು ವಿಧಾನ ಕೂಡ. ಸೊ ಇದನ್ನು ಮಾಡಿಕೊಂಡಾಗ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ, ಅರ್ಥ ಆಗುತ್ತೆ ನಿಮಗೆ? ಸೊ ಅರ್ಥ ಮಾಡಿ, ಇದೆಲ್ಲ ಸೂಕ್ಷ್ಮ ವಿಚಾರಗಳಂತ ಹೇಳ್ತೇನೆ, ತುಂಬ ಕೋರ್ ಲೆವೆಲಲ್ಲಿ ಕೆಲಸ ಮಾಡುವಂಥದ್ದು ಅಲ್ವಾ? ಸೊ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಗುರುಜಿ. ಯಾರು ಮಾತಾಡ್ತಿದ್ರ? ಎಲ್ಲಿಂದ? ಕಾವೂರಿಂದ, ಜಯಶ್ರೀ ಅಂತ. ಸರಿ, ಯಾರ ಬಗ್ಗೆ ತಿಳ್ಕೋಬೇಕಮ್ಮ? ನನ್ನ ಅಕ್ಕನ ಮಗಳ ಬಗ್ಗೆ. ಸರಿ, ಅಕ್ಕ ಎಲ್ಲಿದ್ದಾರೆ, ಮಗಳು ಎಲ್ಲಿದ್ದಾರೆ? ಇಲ್ಲ, ನಮ್ಮ ಹತ್ರನೇ ಇದ್ದಾರೆ. ಅವ್ರ ಹತ್ರನೇ ಕೊಡಿ ಮತ್ತೆ. ಅವ್ರು ಮಾತಾಡೋದಿಲ್ಲ ಅಂತ. ಮಾತಾಡೋದಿಲ್ಲ ಅಂತ. ಓಕೆ, ಪರವಾಗಿಲ್ಲ. ಅವರ ಹುಟ್ಟಿದ ದಿನಾಂಕ ಹೆಸರು ಹೇಳಿಮ್ಮ. 2-3 96. 96ಆ? ಹೌದು, 96. ಓಕೆ, ಸಮಯ? 9 ಗಂಟೆ ಬೆಳಿಗ್ಗೆ. ಬೆಳಿಗ್ಗೆ 9 ಗಂಟೆ. ಮದುವೆ ಬಗ್ಗೆ ಕೇಳಬೇಕಾಗಿ. ಆಯ್ತಮ್ಮ. ಹುಟ್ಟಿದಲ್ಲಿ? ಇಲ್ಲಿ ಕುಂದಾಪುರದಲ್ಲಿ. ಕುಂಜತ್ವೈಲ್? ಕುಂಜತ್ವೈಲ್. ಹಾಗೆ, ಓಕೆ, ಪರವಾಗಿಲ್ಲ. ನೋಡ ಜಾತಕ ಏನ್ ಹೇಳುತ್ತೆ ನೋಡ, ಮದುವೆಗೆ ಬಗ್ಗೆ. ಓಕೆನಾ? ಪುಷ್ಯ ನಕ್ಷತ್ರ ಕರ್ಕಟಕ ರಾಶಿಯ ಜಾತಕ ನಮ್ಮ ಇದು. ಹೌದೌದು. ಸೊ ಕೇತು ದೇಶ ಸ್ಟಾರ್ಟ್ ಆಗಿದೆ, ಮದುವೆ ಯೋಗ ಬಂದು ನಿಂತಿದೆ ಅಲ್ವಾ? ಈ ವರ್ಷ ಮದುವೆ ಆಗುತ್ತಪ್ಪ, ಜಸ್ಟ್ ನೋಡ್ಕೊಳ್ತೇನೆ ನಿಮಗೆ. ಈ ವರ್ಷ ಮದುವೆ ಆಗುವಂಥ ಸಾಧ್ಯತೆಗಳು ಇಲ್ಲಮ್ಮ, ಇದರಲ್ಲಿ ತೋರಿಸ್ತಾ ಇಲ್ಲ. ತುಂಬ ಕಷ್ಟ ಉಂಟು ಅಂತ ಇಂಡಿಕೇಷನ್ ಉಂಟು, ಅಂದರೆ ಸ್ಟ್ರಗಲ್ ಆಗುತ್ತೆ ಅಂತ ಇಂಡಿಕೇಷನ್ ಉಂಟಮ್ಮ. ಸೊ ಬರುವ ವರ್ಷಕ್ಕೆ ಪರವಾಗಿಲ್ಲ ಅಂತ ಹೇಳ್ತೇನೆ. ಅದರಲ್ಲೂ ಕೂಡ ಏನಾಗುತ್ತೆ ಅಂದರೆ 2020 ನವಂಬರ್ ಅಂದರೆ ಶುಕ್ರಭುಕ್ತಿ ಸ್ಟಾರ್ಟ್ ಆಗುತ್ತಮ್ಮ. ಶುಕ್ರಭುಕ್ತಿ 2022 ಅಂದರೆ ಒಂದು ವರ್ಷಗಳ ಕಾಲ ಶುಕ್ರಭುಕ್ತಿ ಇರ್ತದೆ ಕೇತುವಿನಲ್ಲಿ. ಶುಕ್ರ ಯಾವಾಗ ಕೇತುವಿನಲ್ಲಿ ಶುಕ್ರಭುಕ್ತಿ ಬರುತ್ತೆ ಆ ಮೂಮೆಂಟಲ್ಲಿ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗ್ತಾರೆ ಅಂತ ಇಂಡಿಕೇಷನ್ ಉಂಟಮ್ಮ. ಒಟ್ಟಾರೆ ಬರುವ ವರ್ಷಕ್ಕೆ ತುಂಬ ಫೇವರೇಬಲ್ ಅಮ್ಮ. ಅಲ್ಲಿವರೆಗೆ ವೆಯ್ಟ್ ಮಾಡಬೇಕಂತ ಅನಿವಾರ್ಯತೆ ಅಮ್ಮ, ವೆಯ್ಟ್ ಮಾಡಿ ಅಂತ ಹೇಳ್ತೇನೆ. ಈ ವರ್ಷದ ಮಟ್ಟಿಗೆ ನೋಡಲಿಕ್ಕೆ ಹೋದರೆ ಹೆಲ್ತ್ ಬಗ್ಗೆ ನೋಡ್ಕೊಳ್ಬೇಕಂತ, ಆರೋಗ್ಯದ ವಿಚಾರದಲ್ಲಿ ಅವರನ್ನು ಗಮನ ಕೊಡಬೇಕಂತಮ್ಮ. ಆರೋಗ್ಯದ ವಿಚಾರದಲ್ಲಿ ಗಮನ ಕೊಡಿ, ಬಾಕಿ ವಿಚಾರದಲ್ಲಿ ಪರವಾಗಿಲ್ಲ. ಓಕೆನಾ? ಸರಿಮ್ಮ, ಒಳ್ಳೆಯದಾಗಲಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ರೈಟಾ? ಓಕೆ. ಸೊ ಪಶ್ಚಿಮದ ಬಗ್ಗೆ ನಿಮಗೆ ಗೊತ್ತಾಯಿತು. ಇನ್ನು ಪಶ್ಚಿಮ ಮತ್ತು ನಿಮ್ಮ ನಾರ್ತ್ ವೆಸ್ಟ್, ಪಶ್ಚಿಮ ಮತ್ತು ವಾಯುವ್ಯದ ಮಧ್ಯಭಾಗ, ಅದನ್ನು ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಅಂತ ಕರಿತೇವೆ. ಅಲ್ಲಿ ಡಸ್ಟ್ಬಿನ್ನನ್ನು ಇಟ್ಕೊಳ್ಳೋದು ಅತ್ಯಂತ ಸೂಕ್ತ, ಅದು ಪರವಾಗಿಲ್ಲ. ಅದಕ್ಕೆ ಬೇಕಾದಂಥ ಜಾಗ ಅದು, ಡಸ್ಟ್ಬಿನ್ಗೆ ಸಂಬಂಧಪಟ್ಟಂತೆ, ವಾಷಿಂಗ್ ಮೆಷಿನ್ಗೆ ಸಂಬಂಧಪಟ್ಟಂತೆ ಆ ಜಾಗ, ಅದು ಒಂದು ಥರ ಐಡಿಯಲ್ ಜಾಗ ಅದು. ಓಕೆನಾ? ಅಲ್ಲಿ ಇಟ್ಕೊಳ್ಬೋದು ನೀವು, ಅಲ್ಲಿ ಯಾವುದೇ ರೀತಿ ಕೂಡ ಸಮಸ್ಯೆಗಳು ಉಂಟಾಗುವುದಿಲ್ಲ. ಎಲ್ಲಿ? ಪಶ್ಚಿಮ ಮತ್ತು ವಾಯುವ್ಯದ ಮಧ್ಯಭಾಗ, ಪಶ್ಚಿಮ ಮತ್ತು ವಾಯುವ್ಯದ ಮಧ್ಯಭಾಗ, ಅದನ್ನು ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಅಂತ ಕರಿತೇವೆ. ಅರ್ಥಾತ್ ಅದನ್ನು ನಾವು ಪಶ್ಚಿಮದ ವಾಯುವ್ಯ ಭಾಗ ಅಂತ ಕರಿತೇವೆ. ಅಲ್ಲಿ ಡಸ್ಟ್ಬಿನ್ನನ್ನು ಪ್ಲೇಸ್ ಮಾಡೋದು ಅಥವಾ ಅಲ್ಲಿ ಏನು ನೀವು ವಾಷಿಂಗ್ ಮೆಷಿನನ್ನು ಪ್ಲೇಸ್ ಮಾಡೋದು ಅತ್ಯಂತ ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ. ಅದನ್ನು ಮಾಡಿ ನೋಡ್ಬೋದು. ಯಾವಾಗ ವಾಯುವ್ಯದ ಭಾಗದಲ್ಲಿ ಡಸ್ಟ್ಬಿನ್ನನ್ನು ಇಡ್ತೀರಾ. ವಾಯುವ್ಯದ ಭಾಗ ಅಂದ್ರೇನು? ಅದು ವಿಶೇಷವಾಗಿ ನಿಮ್ಮ ಬ್ಯಾಂಕಿಂಗ್ ಮತ್ತು ಸಪೋರ್ಟ್ನ ಜಾಗ. ಓಕೆನಾ? ಬ್ಯಾಂಕಿಂಗ್, ಬ್ಯಾಂಕಿಂಗ್ ಅಂದರೆ ನಿಮಗೆ ಬ್ಯಾಂಕಿಂಗಲ್ಲಿ ಯಾವುದೇ ಕೆಲಸ ಆಗಬೇಕು, ಬ್ಯಾಂಕಿಂಗಲ್ಲಿ ಸಪೋರ್ಟ್ ಬೇಕು, ಅದಕ್ಕೆ ಸಂಬಂಧಪಟ್ಟಂತೆ. ಇನ್ನು ಸಪೋರ್ಟ್ ಅಂದರೆ ಬಾಹ್ಯ ಜಗತ್ತಿನ ಜೊತೆಗೆ, ಯಾರ ಜೊತೆಗಾದರೂ ಸಪೋರ್ಟ್ ನಿಮಗೆ. ಫಾರ್ ಎಕ್ಸಾಂಪಲ್, ನಿಮಗೆ ಕೋರ್ಟ್ ಕಚೇರಿ ಏನೋ ಕೇಸ್ ನಡೀತುಂಟು, ಅಲ್ಲಿ ಸಪೋರ್ಟ್ ಬೇಕು ಅದಕ್ಕೆ ಸಂಬಂಧಪಟ್ಟಂತೆ, ಅಥವಾ ಬೇರೆ ಯಾವುದೇ ಸಮಸ್ಯೆ ಆಗ್ತುಂಟು ಅದಕ್ಕೆ ಸಂಬಂಧಪಟ್ಟಂತೆ, ಅಥವಾ ಬ್ಯಾಂಕಲ್ಲಿ ನಿಮಗೆ ಯಾವುದು ಲೋನ್ ಪಾಸ್ ಆಗಬೇಕು ಅದಕ್ಕೆ ಸಂಬಂಧಪಟ್ಟಂತೆ, ಲೋನ್ ಪಾಸ್ ಆಗಬೇಕು, ಲೋನ್ ಆಗ್ತಾ ಇಲ್ಲ, ಅಥವಾ ಅಲ್ಲಿ ಏನೋ ಸಮಸ್ಯೆ ಕ್ರಿಯೇಟ್ ಆಯಿತು ಅದಕ್ಕೆ ಸಂಬಂಧಪಟ್ಟಂತೆ, ಅಲ್ಲಿಂದ ಸಪೋರ್ಟ್ ಬೇಕು. ಒಂದು ವೇಳೆ ನೀವು ಡಸ್ಟ್ಬಿನ್ನಲ್ಲಿ ಪ್ಲೇಸ್ ಮಾಡಿದಾಗ ಏನಾಗುತ್ತೆ, ಆ ಸಪೋರ್ಟಿಂಗ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸಪೋರ್ಟ್ ಇರುವುದಿಲ್ಲ, ಎಲ್ಲೊಂದು ಕಡೆ ನಿಮಗೆ ಲೋನ್ ಕಟ್ಟಲಿಕ್ಕೆ ಆಗಲಿಲ್ಲ, ಆಗ ಬ್ಯಾಂಕಿನವ್ರು ನಿಮಗೆ ಎಲ್ಲೊಂದು ಕಡೆ ಬಂದು ಧಮಕಿ ಹಾಕುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಕೋರ್ಟ್ ಕಚೇರಿ ಕೇಸ್ ನಡೀತಾ ಉಂಟು ಅಲ್ವಾ, ಯಾವುದೋ ಒಂದು ರೀತಿಯಲ್ಲಿ, ಯಾವುದೋ ಒಂದು ವಿಷಯಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಕೋರ್ಟ್ ಕಚೇರಿ ಕೇಸ್ ನಡೀತಾ ಉಂಟು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಏನಾಗುತ್ತೆ, ಅದಕ್ಕೆ ಸೊಲ್ಯೂಷನ್ ಸಿಗಲ್ಲ. ನೀವು ಡಸ್ಟ್ಬಿನ್ನನ್ನು ಅಲ್ಲಿ ಪ್ಲೇಸ್ ಮಾಡಿದಾಗ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಡಸ್ಟ್ಬಿನ್ನನ್ನು ಇಡುವಂಥ ಸಂದರ್ಭದಲ್ಲಿ, ಹಾಗಾದರೆ ನಾರ್ತ್ ವೆಸ್ಟಲ್ಲಿ ವಾಯುವ್ಯದಲ್ಲಿ ಕೂಡ ಡಸ್ಟ್ಬಿನ್ನನ್ನು ಇಡೋದು ಒಳ್ಳೆಯ ಲಕ್ಷಣ ಅಂತೂ ಖಂಡಿತ ಅಲ್ಲ. ನಿಮಗೆ ಅನಿವಾರ್ಯವಾಗಿ ಇಡಲೇಬೇಕು. ಅದಕ್ಕೆ ಏನು ಮಾಡಬೇಕಪ್ಪ ಅದನ್ನು ಕೊನೆಯಲ್ಲಿ ಹೇಳ್ಕೊಡ್ತೇನೆ ನಿಮಗೆ. ಓಕೆನಾ? ಇನ್ನು ಅಲ್ಲಿಂದ ಮುಂದೆ ಬಂದಾಗ ನಾರ್ತ್ ವೆಸ್ಟ್, ವಾಯುವ್ಯ ಮತ್ತು ಉತ್ತರದ ಮಧ್ಯಭಾಗ. ಓಕೆನಾ? ವಾಯುವ್ಯ ಮತ್ತು ಉತ್ತರದ ಮಧ್ಯಭಾಗ, ಅದನ್ನು ನಾವು ನಾರ್ತ್ ಆಫ್ ನಾರ್ತ್ ವೆಸ್ಟ್ ಅಂತ ಕರಿತೇವೆ. ಅಂದರೆ ಉತ್ತರದ ವಾಯುವ್ಯ ಭಾಗ ಅಂತ ಕರಿತೇವೆ. ಈ ಉತ್ತರದ ವಾಯುವ್ಯ ಭಾಗ ಇದು ಯಾವುದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ? ಸೆಕ್ಸ್ ಮತ್ತು ಅಟ್ರಾಕ್ಷನ್ಗೆ ಸಂಬಂಧಪಟ್ಟಂತೆ ಅಲ್ವಾ, ಲೈಂಗಿಕ ಆಸಕ್ತಿಗೆ ಸಂಬಂಧಪಟ್ಟಂತೆ ಮತ್ತು ಆಕರ್ಷಣೆಗೆ ಸಂಬಂಧಪಟ್ಟಂತೆ ಈ ಝೋನ್ ಏನುಂಟು ಅದು ಕೆಲಸ ಮಾಡ್ತದೆ. ಓಕೆನಾ? ಸೊ ಹಾಗಲಿ ಡಸ್ಟ್ಬಿನ್ ಇಟ್ಟಾಗ ಏನಾಗುತ್ತೆ, ಮನೆಯಲ್ಲಿ ಆಕರ್ಷಣೆ ಕಡಿಮೆ ಆಗುತ್ತೆ. ಗಂಡ ಹೆಂಡತಿ ಮಧ್ಯೆ ಆಕರ್ಷಣೆ ಕಡಿಮೆ ಆಗ್ಬೋದು, ಅಥವಾ ಮನೆಯಲ್ಲಿ ಯಾರಿಗಾದರೂ ಮದುವೆ ಆಗಬೇಕು, ಹುಡುಗನಿಗೆ ಹುಡುಗಿಗೆ ಮದುವೆ ಆಗಬೇಕು. ಸೊ
ಅವರ ಆಕರ್ಷಣೆ ಡೌನ್ ಆಗಿರ್ತದೆ, ಕಡಿಮೆ ಆಗಿರ್ತದೆ. ಹಾಗೇನಾಗುತ್ತೆ, ಯಾರು ಬಂದು ನೋಡ್ತಾರೆ ಅವರು ತುಂಬ ಅದನ್ನು ಪಸಂದ್ ಮಾಡದೇ ಹೋಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ. ಪಸಂದ್ ಮಾಡೋದಿಲ್ಲ, ಬೇಡ ಅಲ್ಲೋ ಆಕರ್ಷಣೆ ಇರೋ ಅಂಥ ಪರಿಚಯ. ಆವಾಗ ನೀವು ಡಸ್ಟ್ಬಿನ್ನನ್ನು ನಾರ್ತ್ ಆಫ್ ನಾರ್ತ್ ವೆಸ್ಟಲ್ಲಿ ಪ್ಲೇಸ್ ಮಾಡಿರ್ತೀರ. ಸೊ ತುಂಬ ಜಾಗ್ರತೆ ಬೇಕು, ಅಲ್ಲಂತೂ ಡಸ್ಟ್ಬಿನ್ ಬರುವ ಹಾಗೇನೇ ಇಲ್ಲ. ನಾರ್ತ್ ಆಫ್ ನಾರ್ತ್ ವೆಸ್ಟ್ ಕಾರ್ನರ್ನನ್ನು ಕೂಡ ತುಂಬ ಚೆನ್ನಾಗಿ ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಿರ್ತದೆ. ಅನ್ಯಥಾ ಆಕರ್ಷಣೆಗೆ ಸಂಬಂಧಪಟ್ಟಂತೆ, ಅದರ ಜೊತೆಗೆ ನಿಮ್ಮ ಸೆಕ್ಸ್ ಲೈಫ್ಗೆ ಸಂಬಂಧಪಟ್ಟಂತೆ, ದೈಹಿಕ ಸಂಪರ್ಕಕ್ಕೆ ಸಂಬಂಧಪಟ್ಟಂತೆ ಅದು ಬಹಳಷ್ಟು ಪರಿಣಾಮ ಬೀರುತ್ತೆ, ಬಹಳಷ್ಟು ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಅನ್ನೋದು ಮಾಡಿಯೇ ಮಾಡ್ತದೆ. ಈಗ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ನಾ ಕರೆ ಎಲ್ಲೋ ಕಟ್ಟಾಗಿದೆ, ಸರಿ ಮಾತಾಡಲಿಕ್ಕೆ ಕೇಳಿಸ್ತಾ ಇಲ್ಲ. ಓಕೆನಾ, ರೈಟ್. ಸೊ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಅಲ್ವಾ, ಉತ್ತರದ ವಾಯುವಿಭಾಗ. ಸೊ ಡಸ್ಟ್ಬಿನ್ನನ್ನು ಇಡುವಂತಿಲ್ಲ. ಸೊ ತುಂಬ ಜಾಗ್ರತೆ ಮಾಡಿ. ಸೊ ಇಂಥ ಸಮಸ್ಯೆಗಳಿದ್ದಾಗ ಅದನ್ನು ಪರಿಶೀಲನೆಗೆ ಒಳಪಡಿಸಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಇರ್ತದೆ. ಓಕೆನಾ, ಸೊ ಅರ್ಥ ಮಾಡ್ಕೊಳ್ಳಿ. ಇನ್ನು ನಾರ್ತಲ್ಲಿ, ನಾರ್ತ್ ಅಂದರೆ ಉತ್ತರದ ಭಾಗ. ಉತ್ತರದ ಭಾಗ ಎಲ್ಲಿ ಬರ್ತದೆ ನಿಮಗೆ? ವಾಯುವ್ಯ ಮತ್ತು ನಿಮ್ಮ ವಾಯುವ್ಯ ಮತ್ತು ನಿಮ್ಮ ಈಶಾನ್ಯದ ಮಧ್ಯಭಾಗ, ಅದು ಬಂದು ಉತ್ತರ. ಓಕೆನಾ, ವಾಯುವ್ಯ ಮತ್ತು ಈಶಾನ್ಯದ ಮಧ್ಯಭಾಗ ಒಂದು ಉತ್ತರ. ಉತ್ತರದ ಭಾಗ ಯಾವುದಕ್ಕೆ ಸಂಬಂಧಪಟ್ಟದ್ದು ಕೆಲಸ ಮಾಡ್ತದೆ ನಿಮಗೆ? ಅಪರ್ಚುನಿಟೀಸ್ ಮತ್ತು ಹಣಕಾಸು. ಓಕೆನಾ, ಹಣಕಾಸು ಮತ್ತು ಅವಕಾಶಗಳು, ಅವಕಾಶಗಳನ್ನು ಸೃಷ್ಟಿಸುವಂಥ ಜಾಗ ಬಂದು ಯಾವುದು? ನಿಮ್ಮ ಉತ್ತರದ ಭಾಗ. ಅಲ್ಲಿ ಡಸ್ಟ್ಬಿನ್ನನ್ನು ಇಟ್ಟಾಗ ಸೊ ಅವಕಾಶಗಳಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ನನ್ನ ಮಗ ತುಂಬ ಕಲ್ತಿದ್ದಾನೆ, ನನ್ನ ಮಗಳು ತುಂಬ ಕಲ್ತಿದ್ದಾರೆ, ಬಟ್ ಅವಳಿಗೆ ಯಾವುದೇ ಒಂದು ಇಂಟರ್ವ್ಯೂಗೆ ಹೋದರೂ ಕೂಡ ಪಾಸ್ ಆಗೋದಿಲ್ಲ, ಅವ್ರಿಗೆ ಅಪರ್ಚುನಿಟೀಸೇ ಬರ್ತಾ ಇಲ್ಲ, ಅವಕಾಶಗಳೇ ಸಿಗ್ತಾ ಇಲ್ಲ. ಇಂತಹ ಸಮಸ್ಯೆ ಇದ್ದಾಗ ಎಲ್ಲೋ ಒಂದು ಕಡೆಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅಂತ ಅರ್ಥ. ಅದಕ್ಕೋಸ್ಕರ ಡಸ್ಟ್ಬಿನ್ ಏನಾದರಲ್ಲಿ ಇಟ್ಕೊಂಡಿದ್ರೆ ಅದನ್ನು ರಿಮೂವ್ ಮಾಡಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬಂದೇ ಬರ್ತದಪ್ಪ. ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ನಮಸ್ತೆ ಸರ್. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರ? ಮೇಲಿಂದ ನಾನು ಸುಶೀಲ್ ಅಂತ, ಮಂಗಳೂರಿನಿಂದ. ಸರಿ, ಯಾರ ಬಗ್ಗೆ? ನನ್ನ ಗಂಡನ ಬಗ್ಗೆ ಕೇಳಬೇಕಿತ್ತು, ಸೋಮಸುಂದರ ಅಂತ. ಸರಿ, ಓಕೆ. ಅವರ ಹುಟ್ಟಿದ ದಿನಾಂಕ ಹೇಳಿ. 20/10/61 20/10/61 ಶುಕ್ರವಾರ ರಾತ್ರಿ 4:30ಕ್ಕೆ. ಅಂದ್ರೆ ಇದು ಶನಿವಾರಕ್ಕೆ ಬೀಳುತ್ತಾ? ಶನಿವಾರಕ್ಕೆ ಬೀಳ್ತದೆ ಅಂತ. ಪೂರ್ವ ಭದ್ರ ನಕ್ಷತ್ರ ಕುಂಭರಾಶಿ ಬಂದಿದ್ದೀವಿ ಸಿಂಹ ಲಗ್ನ. ಓಕೆ, ಪೂರ್ವ ಭದ್ರ ನಕ್ಷತ್ರ ಕುಂಭ ರಾಶಿ, ಸಿಂಹ ಲಗ್ನ ಬರ್ತಾ ಇಲ್ಲಮ್ಮ, ಕನ್ಯಾ ಲಗ್ನ ಬರ್ತಾ ಉಂಟು. ಹುಟ್ಟಿದ್ದೆಲ್ಲಿ ಅವರು? ಮಂಗಳೂರು ಸರ್. ಕನ್ಯಾ ಲಗ್ನ ಬರ್ತಾ ಉಂಟಮ್ಮ? ಅದು ಜಾತಕ ಚೆಕ್ ಮಾಡಿಸ್ಕೊಳ್ಳಿಮ್ಮ. ಓಕೆನಾ, ಕನ್ಯಾ ಲಗ್ನ, ಲಗ್ನ ಕೂಡ ಎಷ್ಟು, ಅದು 5:40 ಹೋಗಿ ಆಗಿದೆ. ಸೊ ಹಾಗಾದ್ರೆ ಕೈಯಲ್ಲಿ ಮಾಡಿದ ಜಾತಕ ಆದ್ರೆ ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಇರಬಹುದು, ಬಟ್ ನೀವು ಕಂಪ್ಯೂಟರೈಸ್ ಮಾಡ್ಕೊಂಡಾಗ ಕರೆಕ್ಟ್ ಆಗಿ ಅದು ಕನ್ಯಾ ಲಗ್ನನೇ ಬರುವಂತದಮ್ಮ. ಓಕೆನಾ, ಕೈಯಲ್ಲಿ ಮಾಡಿದ ಜಾತಕ ಆದ್ರೆ ಖಂಡಿತ ಅದರಲ್ಲಿ ಎಲ್ಲೋ ಒಂದ್ ಕಡೆ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಇರ್ಬೋದಮ್ಮ. ನೀವು ಅದನ್ನ ಒಮ್ಮೆ ಕಂಪ್ಯೂಟರೈಸ್ ಮಾಡ್ಕೊಂಡು ನೋಡಿಮ್ಮ, ತುಂಬಾ ಚೆನ್ನಾಗಿದೆ. ವರ್ಕ್ ಅಂತೂ ಆಗಿ ಆಗುತ್ತೆ. ಈ ಜಾತಕದಲ್ಲಿ ಅವರಿಗೆ ಶುಕ್ರ ದಶೆ ನಡೀತಾಂಟಮ್ಮ. ಓಕೆನಾ, ಶುಕ್ರದಶೆ ಒಳ್ಳೆ ಫಲವನ್ನು ಕೊಡ್ತಾನೆ. ಶುಕ್ರದಶೆ ನಡೀತಾಂಟು, 50 ಸೀರೀಸ್ ಕೂಡ ನಡೀತಾಂಟು. ಶುಕ್ರದಶೆಯಲ್ಲಿ ಒಳ್ಳೆ ಫಲ ಬರ್ತದೆ. ಶುಕ್ರದಶೆಯಲ್ಲಿ ಒಳ್ಳೆ ಫಲ ಬರಲಿಕ್ಕೆ ತುಂಬಾ ಬಿಡುವುದಿಲ್ಲಮ್ಮ. ಹಣಕಾಸಿನ ವಿಚಾರ ಮತ್ತೆ ವ್ಯವಹಾರದ ವಿಚಾರಗಳಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಂತ ಇಂಡಿಕೇಶನ್ ಅಂತ ಅದನ್ನು ನೋಡ್ಕೊಳ್ಬೇಕು. ಅದರ ಜೊತೆಗೆ ಈ ವರ್ಷದ ಮಟ್ಟಿಗೆ ನಾನು ಮಾತಾಡಬೇಕಾದ್ರೆ ಹಣಕಾಸಿನ ವಿಚಾರಗಳು ತುಂಬಾ ಚಿಂತೆಗೊಳಗಾಗ್ತವೆ ಅಂತ ಇಂಡಿಕೇಶನ್ ಅಮ್ಮ. ಈ ವರ್ಷ ಎಲ್ಲರಿಗೂ ಹಣಕಾಸಿನ ಸಮಸ್ಯೆ ನಮ್ಮ ಈ ಜಾತಕದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿನೇ ಉಂಟಮ್ಮ. ಜೊತೆಗೆ ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕಂತ ಇಂಡಿಕೇಶನ್ ಉಂಟಮ್ಮ. ಸೊ ಏನ್ ತಿಳ್ಕೊಳ್ಬೇಕು ಹೇಳಿಬಿಡಿ. ಅದು ಆರೋಗ್ಯದ ಬಗ್ಗೆ ಎರಡೂ ಸಹ ಉಂಟು ಸರ್, ಆರೋಗ್ಯದ ಬಗ್ಗೆಯೂ ಆರೋಗ್ಯದ ಬಗ್ಗೆ ಮಾತ್ರ ಈ ವರ್ಷ ಆರೋಗ್ಯದ ಬಗ್ಗೆ ಮಾತ್ರ ಈ ವರ್ಷ ಸ್ವಲ್ಪ ಜಾಸ್ತಿನೇ ಪ್ರಾಬ್ಲಮ್ ಅಮ್ಮ. ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಬರುವ ವರ್ಷನೇ ಬರಬೇಕು ಆರೋಗ್ಯ ಸರಿಯಾಗಬೇಕಾದ್ರೆ. ಡಾಕ್ಟರ್ ಟ್ರೀಟ್ಮೆಂಟ್ ಅನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ಳಿ ಅಮ್ಮ, ತುಂಬಾ ಚೆನ್ನಾಗಿರ್ತದೆ. ಸಾಧ್ಯ ಆದರೆ ಗಣಪತಿ ಟೆಂಪಲ್ ಎಲ್ಲಾದರೂ ಓಪನ್ ಇದ್ರೆ ಗಣಪತಿ ಟೆಂಪಲ್ಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿಮ್ಮ. ಅದು ಅತ್ಯುತ್ತಮವಾದ ರಿಸಲ್ಟ್ ಅನ್ನು ಪ್ರೊಡ್ಯೂಸ್ ಮಾಡಬಲ್ಲದು. ಗಣಪತಿ ಟೆಂಪಲ್ಗೆ ಹೋಗಬೇಕು. ಆನಂತರ ಅಲ್ಲಿ ಕಡಿಮೆ ಅಂದ್ರೆ ಕೂಡ 21 ಪ್ರದಕ್ಷಿಣೆಗಳನ್ನು ಹಾಕ್ತಾ ಬರಬೇಕಮ್ಮ. ಅದು ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತದೆ. ಇಲ್ಲಾಂದ್ರೆ ಅವರಿಗೆ ಈ ತಿಂಗಳೇ ಅವರ ಒಂದು ಈ ತಿಂಗಳು ಈಗ ಜುಲೈ ತಿಂಗಳು, ಈ ಜುಲೈ ತಿಂಗಳಲ್ಲಿ ಅವರ ಆರೋಗ್ಯದಲ್ಲಿ ಜಾಸ್ತಿನೇ ಪ್ರಾಬ್ಲಮ್ ಬಂದಿರುವಂತದಮ್ಮ. ಹೌದಾ? ಮೊನ್ನೆ ಬಿಪಿ ರೈಸ್ ಆಗಿ ಬಿದ್ದಿದ್ದಾರೆ ಮೇಡಮ್. ಅದಕ್ಕೆ ಅದು ಬರುವ ತಿಂಗಳು ಕಂಟ್ರೋಲ್ ಆಗುತ್ತೆ. ನೀವು ಯೋಚನೆ ಮಾಡುವಂತಾಗತ್ತೆ ಇಲ್ಲ, ಬರುವ ತಿಂಗಳಿಗೆ ಅಷ್ಟು ಇರೋದಿಲ್ಲ. ಜೊತೆಗೆ ಮಕ್ಕಳ ಬಗ್ಗೆ ಕೂಡ ಚಿಂತೆ ಬರ್ತದೆ ಅವರಿಗೆ. ಮಕ್ಕಳ ವಿಚಾರದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಬಟ್ ಗಣಪತಿ ಟೆಂಪಲ್ಗೆ ಹೋಗಿ ನೀವೇನಾದರೂ ಒಂದು ಪರಿಹಾರವನ್ನು ಮಾಡಿಕೊಂಡಾಗ, ಅಥವಾ ಅಲ್ಲಿ ಹೋಗಿ ಒಂದು 21 ಪ್ರದಕ್ಷಿಣೆ ಹಾಕಿಕೊಂಡು, ಅದು ಕೂಡ ಮಂಗಳವಾರ ದಿವಸ, ಇವತ್ತು ಮಂಗಳವಾರ ದಿವಸ ಹೋಗಿ ಅದನ್ನು ಮಾಡಿಕೊಂಡಾಗ ಒಳ್ಳೆ ರಿಸಲ್ಟ್ ಬರ್ಬೋದು. ಅದರ ಜೊತೆಗೆ ಏನು ಮಾಡಬೇಕು ನೀವು, ಸ್ವಲ್ಪ ಈ ಬೆಳಗಿನ ಹೊತ್ತು ಹೆಸರುಕಾಳು ಇದೆ ಅಮ್ಮ, ಹೆಸರುಕಾಳು ಒಂದು ಹಿಡಿ ಹೆಸರುಕಾಳನ್ನು ಹಿಡಿದುಕೊಂಡು ನಿಮ್ಮ ಗಂಡನಿಗೆ ತಲೆಯಿಂದ ಕೆಳಗಿನವರಿಗೆ 7 ಸುತ್ತು ನಿವಾಳಿಸಿ ತೆಗೆದು ಒಂದು ಬಟ್ಟಲಿಟ್ಟು ತೊಗರು ಅದು ಹೆಸರುಕಾಳಿಗೆ ನೀರನ್ನು ಹಾಕಿ ಬಟ್ಟಲಿಗೆ ಬಿಟ್ಟು ಅದನ್ನು ಹೊರಗೆ ಬಿಸಾಡಬೇಕಮ್ಮ. 41 ದಿನ ಇದನ್ನು ಮಾಡ್ಕೊಳ್ಳಿಮ್ಮ, ಖಂಡಿತ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಪ್ರೊಡ್ಯೂಸ್ ಅಂತೂ ಆಗಿ ಆಗುತ್ತಮ್ಮ. ಖಂಡಿತ ಒಳ್ಳೇದಾಗುತ್ತಮ್ಮ. ಓಕೆನಾ,
ಸರಿ, ಒಳ್ಳೆಯದಾಗಲಿ ಮಾ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ನಿಮಗೆ. ಓಕೆನಾ, ರೈಟ್, ಬಂದ್ಬೇಡ. ಸೊ ನಾರ್ತಲ್ಲಿ ಡಸ್ಟ್ಬಿನ್ನನ್ನು ಪ್ಲೇಸ್ ಮಾಡಿದಾಗ ಡೆಫಿನೆಟಾಗಿ ನಿಮ್ಮ ಅಪರ್ಚುನಿಟೀಸ್ಗೆ ಸಂಬಂಧಪಟ್ಟ, ಯಾಕಂದರೆ ಕುಬೇರನ ಜಾಗದಲ್ಲಿ ನೀವು ಡಸ್ಟ್ಬಿನ್ನನ್ನು ಇಟ್ಕೊಂಡ್ರೆ ಅವಕಾಶಗಳಿರುವುದಿಲ್ಲ, ಅಥವಾ ಯಾವುದರ ಮುಖಾಂತರ ಹಣ ಬರಬೇಕು ಅದು ಕೂಡ ಅವಕಾಶನೇ ಇರಲ್ಲ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ಆಗ ಡಸ್ಟ್ಬಿನ್ನನ್ನು ಚೇಂಜ್ ಮಾಡಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಇದ್ದೇ ಇರುತ್ತೆ. ಓಕೆನಾ, ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇನ್ನು ಅದರ ನಂತರ ಉತ್ತರ ಮತ್ತು ಈಶಾನ್ಯದ ಮಧ್ಯದ ಭಾಗ, ಅದನ್ನು ನಾರ್ತ್ ಆಫ್ ನಾರ್ತ್ ಈಸ್ಟ್ ಅಂತ ಕರಿತೀವಿ. ಏನು, ಉತ್ತರ ಮತ್ತು ಈಶಾನ್ಯದ ಮಧ್ಯದ ಭಾಗ ನಾರ್ತ್ ಆಫ್ ನಾರ್ತ್ ಈಸ್ಟ್ ಅಂತ ಕರಿತೀವಿ. ಈ ನಾರ್ತ್ ಆಫ್ ನಾರ್ತ್ ಈಸ್ಟ್ ಬಂದು ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅಲ್ವಾ, ಹೆಲ್ತ್ ಮತ್ತು ಇಮ್ಯುನಿಟಿಗೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಏನು ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳುಂಟು ಅದಕ್ಕೆ ಸಂಬಂಧಪಟ್ಟಂತೆ ಇದು ಕೆಲಸ ಮಾಡಿಯೇ ಮಾಡ್ತದೆ. ನಿಮ್ಮಲ್ಲಿ ಆ ಒಂದು ಇಮ್ಯುನಿಟಿ ಪವರ್ ಏನುಂಟು ಅದಕ್ಕೆ ಸಂಬಂಧಪಟ್ಟ ಈ ಝೋನ್ ಕೆಲಸ ಮಾಡ್ತದೆ. ಎಲ್ಲೊಂದು ಕಡೆಯಲ್ಲಿ ಡಸ್ಟ್ಬಿನ್ನನ್ನು ಪ್ಲೇಸ್ ಮಾಡಿದಾಗ ಹೆಲ್ತ್ ವೈಸ್ ನಿಮಗೆ ಸ್ವಲ್ಪ ಜಾಸ್ತಿನೇ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಆರೋಗ್ಯದ ವಿಚಾರದಲ್ಲಿ ಖಂಡಿತವಾಗಿಯೂ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಯಲ್ಲಿ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಸೊ ಇದನ್ನು ನೋಡ್ಕೊಳ್ಬೇಕಾಗುತ್ತೆ ನೀವು. ಓಕೆನಾ, ಸೊ ಅದಕ್ಕೋಸ್ಕರ ಆ ಒಂದು ಉತ್ತರ ಮತ್ತು ಈಶಾನ್ಯದ ಮಧ್ಯಭಾಗದಲ್ಲಿ ಕೂಡ ನೀವು ಡಸ್ಟ್ಬಿನ್ನನ್ನು ಪ್ಲೇಸ್ ಮಾಡುವ ಅಂತಿಲ್ಲ. ಸೊ ನೆನಪಿಟ್ಕೊಳ್ಬೇಕು. ಹಾಗಾದರೆ ಡಸ್ಟ್ಬಿನ್ನನ್ನು ಎಲ್ಲಪ್ಪ ಪ್ಲೇಸ್ ಮಾಡಬೇಕು, ನೀವು ಎಲ್ಲಿ ಪ್ಲೇಸ್ ಮಾಡಬೇಕಂದ್ರೆ ಪೂರ್ವ ಮತ್ತು ಆಗ್ನೇಯದ ಮಧ್ಯಭಾಗ ಅಲ್ಲಿ ಡಸ್ಟ್ಬಿನ್ನನ್ನು ಪ್ಲೇಸ್ ಮಾಡ್ಬೋದು. ಅರ್ಥ ಮಾಡ್ಕೊಳ್ಳಿ, ಪೂರ್ವ ಮತ್ತು ಆಗ್ನೇಯದ ಮಧ್ಯಭಾಗ ಅಲ್ಲಿ ಡಸ್ಟ್ಬಿನ್ನನ್ನು ಪ್ಲೇಸ್ ಮಾಡ್ಬೋದು. ಆ ನಂತರ ದಕ್ಷಿಣ ಮತ್ತು ನೈಋತ್ಯದ ಮಧ್ಯಭಾಗ ಅಲ್ಲಿ ಡಸ್ಟ್ಬಿನ್ನನ್ನು ಪ್ಲೇಸ್ ಮಾಡ್ಬೋದು. ದಕ್ಷಿಣ ಮತ್ತು ನೈಋತ್ಯದ ಮಧ್ಯಭಾಗ ಅಲ್ಲಿ ಡಸ್ಟ್ಬಿನ್ನನ್ನು ಪ್ಲೇಸ್ ಮಾಡ್ಬೋದು. ಆ ನಂತರ ನೀವೆಲ್ಲಿ ಪ್ಲೇಸ್ ಮಾಡುವ ಡಸ್ಟ್ಬಿನ್ನನ್ನು ಪಶ್ಚಿಮ ಮತ್ತು ವಾಯುವ್ಯದ ಮಧ್ಯಭಾಗ, ಓಕೆನಾ, ಈ ಮೂರು ಜಾಗದಲ್ಲಿ ಡಸ್ಟ್ಬಿನ್ನನ್ನು ಪ್ಲೇಸ್ ಮಾಡಲಿಕ್ಕೆ ಸಿಗುತ್ತೆ ನಿಮಗೆ. ಬಟ್ ಒಂದು ವೇಳೆ ನಮಗೆ ಅಲ್ಲಿ ಆಪ್ಷನ್ನೇ ಇಲ್ಲ ಬೇರೆ ಕಡೆ ಮಾಡಬೇಕಂದ್ರೆ ಅದಕ್ಕೆ ಏನಪ್ಪ ಮಾಡ್ಬೋದು, ಸಣ್ಣ ಸೊಲ್ಯೂಷನ್ ಹೇಳ್ಕೊಡ್ತೇನೆ, ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅದು ಕೂಡ ತುಂಬ ಚೆನ್ನಾಗಿ ನಿಮಗೆ ವರ್ಕ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ಸರ್, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ರ? ಮೇಲಿಂದ ನಾವು ಮಂಗಳೂರಿನಿಂದ ಮಾತಾಡುದು. ನನ್ನ ತಂಗಿಯ ಮಗಳದ್ದು ಮದುವೆ ವಿಷಯ ಕೇಳಬೇಕಿತ್ತು. ಮಂಗಳೂರು, ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಹೆಸರು ಉಷಾ ಅಂತ. ಸರಿ, ಅವರ ಹೆಸರು ಹುಟ್ಟಿದ ದಿನಾಂಕ ಯಾರ ಬಗ್ಗೆ ತಿಳ್ಕೊಬೇಕು? ಅವ್ರದ್ದು, ನನ್ನ ತಂಗಿಯ ಮಗಳದ್ದು 1995 ಸಾವಿ. ಅಮ್ಮ ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಮನೆಯಿಂದ ಹೊರಗೆ ಬಂದು ಮಾತಾಡಿ, ನನ್ನ ಹತ್ರ ಡೈರೆಕ್ಟ್ ಆಗಿ ಮಾತಾಡಿ. ವಾಲಿ ಸೌಂಡ್ ಕೇಳಿಸ್ತಾ ಉಂಟಲ್ಲ. ಓಕೆ, ಆಗಸ್ಟ್ 10ನೇ ತಾರೀಕು ರಾತ್ರಿ 11 ಗಂಟೆ 1993 ಅಲ್ಲ 1995 ಸಾವಿ. ಓಕೆ, ರಾತ್ರಿ ರಾತ್ರಿ 11 ಗಂಟೆ 11 ಗಂಟೆ. ಹುಟ್ಟಿದೆಲ್ಲಿಮ್ಮ? ಹುಟ್ಟಿದೆ ಮಂಗಳೂರಲ್ಲಿ ಸರ್. ಮಂಗಳೂರಲ್ಲಿ. ಧನಿಷ್ಠ ನಕ್ಷತ್ರ ಮಕರ ರಾಶಿ ಜಾತಕನ? ಅಲ್ಲ, ಶ್ರಾವಣ ನಕ್ಷತ್ರ ಬರ್ತದೆ. ಇದರಲ್ಲಿ ಧನಿಷ್ಠ ನಕ್ಷತ್ರ ಮಕರ ರಾಶಿ ಬರ್ತಾ ಉಂಟಮ್ಮ ಇದರಲ್ಲಿ. ನೋಡಿ, 10ನೇ ತಾರೀಕು ಆಗಸ್ಟ್ 1995 ಸರಿನಾ? ಅದು ಅದು ಹೇಳುವಾಗಲೇ ಉಲ್ಟಾ ಹೇಳಿದ್ರ ಅಮ್ಮ. ಇದರ ಅರ್ಥ ಏನಂದ್ರೆ, ಯಾವಾಗ ನೀವು ಹೇಳುವಾಗ ಉಲ್ಟಾ ಹೇಳಿಬಿಟ್ರಿ ಅಲ್ವಾ, 1995 ಎರಡು ಬಾರಿ ಬಂದ್ಬಿಡ್ತು ಅಲ್ವಾ, ಆನಂತರ ಉಲ್ಟಾ ಬಂದ್ಬಿಟ್ರಿ ನೀವು ಅಲ್ವಾ. ಏನಾಗುತ್ತೆ ಇದರಲ್ಲಿ, ನಿಮ್ಮ ಪ್ರಯತ್ನಗಳು ಫೇಲ್ಯೂರ್ ಆಗ್ತವೆ ಅಂತ ಅರ್ಥ. ನಿಮ್ಮ ಪ್ರಯತ್ನಗಳು ಮುಂದೆ ಹೋಗಿ ಹಿಂದೆ ಬರ್ತವೆ ಅಂತ ಅರ್ಥ. ಯಾವುದೇ ಕಾರಣಕ್ಕೂ ಮುಂದೆ ಹೋಗ್ಲಿಕ್ಕೆ ಬಿಡುದಿಲ್ಲ. ಅದು ಕೂಡ ಎರಡು ಬಾರಿ ಅಂತೂ 100% ಆಗಿ ಆಗುದು. ಇನ್ನೇನು ಫಿಕ್ಸ್ ಆಯ್ತು ಅನ್ನುವಾಗಲೇ ಕಟ್ ಆಗುತ್ತೆ. ಅರ್ಥ ಆಯ್ತಾ ನಿಮಗೆ? ಅದರ ಜೊತೆಗೆ ಅಮ್ಮ ಅರ್ಥ ಮಾಡ್ಕೊಳ್ಳಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ. ಅಮ್ಮ ನಾನು ಏನ್ ಹೇಳ್ತಾ ಇದ್ದೀನಿ ಅದನ್ನೇ ಹೇಳ್ತಾ ಇದ್ದೀನಿ ತಾನೇಮ್ಮ. ಅರ್ಥ ಆಗುತ್ತ ನಿಮ್ಗೆ? ನೋಡಿ, ಅದನ್ನೇ ಅರ್ಥ ನೋಡಿ. ನೀವೇನ್ ಮಾಡ್ಬೇಕಂದ್ರೆ, ಅವ್ರ ತಾಯಿ ಯಾರು ಇರ್ತಾರೆ ಅವ್ರ ಹತ್ರನೇ ಮಾತಾಡಿಸ್ಬೇಕಮ್ಮ. ಆಗ ನಾನು ಕ್ಲಿಯರ್ ಆಗಿ ಹೇಳಲಿಕ್ಕೆ ಸಾಧ್ಯತೆ ಉಂಟಲ್ವಾ? ಓಕೆ, ಈಗ ಓಕೆ, ನಾನು ಏನ್ ಹೇಳ್ತಾ ಇದ್ದೇನೆ ಅರ್ಥ ಮಾಡ್ಕೊಂಡು, ನಾನು ಏನ್ ಮಾತಾಡ್ತಿದ್ದೀನಿ ಅದ ಅರ್ಥ ಮಾಡ್ಕೊಂಡು, ನಮ್ಮ ಮದುವೆ ವಿಚಾರದಲ್ಲೇ ಮಾತಾಡ್ತಿದ್ದೀನಿ. ಅರ್ಥ ಆಯ್ತಮ್ಮ? ಅಂಡರ್ಸ್ಟ್ಯಾಂಡಿಂಗ್ ಆಗುದಿಲ್ಲ ನಿಮ್ಗೆ. ನಾನು ಏನಪ್ಪ ಮಾಡಿ, ನಾನು ಹೇಳುದು ನೀವು ಡೇಟ್ ಆಫ್ ಬರ್ತಾನೆ ಹೇಳುವಾಗ ಉಲ್ಟಾ ಹೇಳಿದ್ರಿ, ಹೌದಾ? ಅದು ಗೊತ್ತಿಲ್ಲ ನಂಗೆ. ನೀವು ಉಲ್ಟಾ ಹೇಳಿದ್ದು ಸರಿ ತಾನೆ, ಮೊದಲು ಇಸವಿ ಹೇಳಿದ್ರಿ, ನಂತರ ತಿಂಗಳು ಹೇಳಿದ್ರಿ, ನಂತರ ನೀವು ಡೇಟ್ ಹೇಳಿದ್ರಿ, ಇಸವಿಯನ್ನು ಎರಡು ಬಾರಿ ಹೇಳಿದ್ರಿ. ಅದ ಅರ್ಥ ಏನು ಅಂದ್ರೆ, ಯಾವಾಗ ಮದುವೆಗೆ ಫಿಕ್ಸ್ ಆಗ್ಲಿಕ್ಕೆ ಬರುತ್ತೆ ಆಗ ಅದು ವಾಪಸ್ ಬರುತ್ತೆ ಅಂತ. ಅದು ಏನಾಗುತ್ತೆ, ರಿವರ್ಸ್ ಹೊಡಿಯುತ್ತೆ ಅಥವಾ ಅದು ಡಿಸ್ಕನೆಕ್ಟ್ ಆಗುತ್ತೆ ಅಂತ ಇಂಡಿಕೇಶನ್ ಅಮ್ಮ. ಇದು ಎರಡು ಬಾರಿ ಅಂತೂ ಖಂಡಿತ ಆಗಿ ಆಗುತ್ತಮ್ಮ. ಅದ್ರ ಜೊತೆಗೆ ಏನ್ ಹೇಳ್ಬೇಕು, ಯಾರಿಗೆ ಮದುವೆ ಆಗ್ಬೇಕಮ್ಮ ಅವ್ರಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ, ಸಿಟ್ಟನ್ನ ಕಡಿಮೆ ಮಾಡ್ಲಿಕ್ಕೆ ಹೇಳ್ಬೇಕಮ್ಮ. ಅರ್ಥ ಆಯ್ತಾ? ಯಾರ ಮಾತನ್ನ ಅಷ್ಟು ಸುಲಭದಲ್ಲಿ ಕೇಳುದಿಲ್ಲ ಅವರು. ಸಿಟ್ಟು ಜಾಸ್ತಿ ಅವ್ರಿಗೆ, ಆ ಸಿಟ್ಟನ್ನ ಕಡಿಮೆ ಮಾಡಿ. ಆ ಸಿಟ್ಟನ್ನ ಕಡಿಮೆ ಮಾಡಿದ್ರೆ ಮದುವೆಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಪ್ರೊಸೀಡ್ ಆಗ್ತಾರೆ ಅಂತ ಇಂಡಿಕೇಶನ್ ಉಂಟಮ್ಮ, ಪರವಾಗಿಲ್ಲ. ಅದ್ರ ಜೊತೆಗೆ ನೆನ್ಪಿಟ್ಕೊಳ್ಳಿ, ಅವ್ರಿಗೆ ರಾಹುದೇಶ ನಡೀತಾ, ರಾಹುದೇಶ ಅವ್ರಿಗೆ ಈ ತಿಂಗಳು ರಾಹುದೇಶ ಮುಗಿಯುತ್ತದೆ. ರಾಹು ಬೃಹಸ್ಪತಿ ಸಂಧಿ ಶಾಂತಿ ಉಂಟು ಮಾಡ್ಲಿಕ್ಕೆ, ನೀವು ಮಾಡಿದಿರಲ್ಲ ನನಗಂತೂ ಗೊತ್ತಿಲ್ಲ. ನೆಕ್ಸ್ಟ್ ಅವ್ರಿಗೆ ಗುರುದೇಶ ಸ್ಟಾರ್ಟ್ ಆಗುತ್ತೆ. ಗುರುದೇಶ ಸ್ಟಾರ್ಟ್ ಆದ ನಂತರನೇ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗುದಮ್ಮ, ಅದಕ್ಕಿಂತ ಮುಂಚೆ ಇಲ್ಲ. ಬಟ್ ಇಲ್ಲಿ ಒಂದು ವಿಚಾರ ಉಂಟು, ಬರುವ ವರ್ಷಕ್ಕೆ ಸಂಬಂಧಪಟ್ಟಂತೆ ಮದುವೆ ವಿಚಾರದಲ್ಲಿ ತುಂಬಾ ಪ್ರೊಸೀಡ್ ಆಗ್ತಾರೆ ಇಂಡಿಕೇಶನ್ ಉಂಟು. ಬರುವ ವರ್ಷಕ್ಕೆ ಸಂಬಂಧಪಟ್ಟಂತೆ ನೀವು ಖಂಡಿತ ಪ್ರಯತ್ನ ಮಾಡ್ಬೋದಮ್ಮ. ನಾನು ಹೇಳೋದಾದ್ರೆ, ಈ ವರ್ಷ ದೀಪಾವಳಿ ಕಾಲದ ನಂತರ ಪ್ರಯತ್ನ ಮಾಡಿಮ್ಮ, ಬರುವ ವರ್ಷಕ್ಕೆ ಸಂಬಂಧಪಟ್ಟಂತೆ ಮದುವೆ ವಿಚಾರ.
ವಿಚಾರದಲ್ಲಿ ಖಂಡಿತ ಪ್ರೊಸೀಡ್ ಆಗ್ತಾರೆ ಅಂತ ಇಂಡಿಕೇಶನ್. ಓಕೆನಾ ಗುರುಜಿ, ಒಂದು ಹುಡುಗನನ್ನು ಪ್ರೀತಿಸ್ತಾಳೆ ಅದು ಆಗ್ಬೋದಾ ಗುರುಜಿ? ಹಾ, ಈಗ ಬಂದ್ರಿ ನೀವು ದಾರಿಗೆ, ಅದು ಬರುವ ವರ್ಷ ಆಗುವುದಮ್ಮ, ಈ ವರ್ಷ ಅಲ್ಲ. ಓಕೆನಾ, ನಾನು ಇದನ್ನೆಲ್ಲ ಹೇಳುವುದನ್ನು ಆಲ್ಮೋಸ್ಟ್ ಬಂದ್ ಮಾಡಿದ್ದೇನೆ, ಅದಕ್ಕೋಸ್ಕರ ಆನ್ಲೈನ್ ಅಲ್ಲಿ ಹೇಳುವುದಿಲ್ಲ. ಆಕ್ಚುಲಿ ಕ್ಲಿಯರ್ ಇಂಡಿಕೇಶನ್ ಉಂಟು ಬರುವ ವರ್ಷಕ್ಕೆ ಸಂಬಂಧಪಟ್ಟಂತೆ ಈ ವರ್ಷ ಅಂತೂ ಆಗಲ್ಲಮ್ಮ. ಓಕೆನಾ, ನೆನ್ಪಿಟ್ಕೊಳ್ಳಿ. ಇನ್ನೊಂದು ಮಾತು ಹೇಳ್ತೀನಿ, ನಮ್ಮ ಯಾರು ಹುಡುಗನ ಜೊತೆ ಲವ್ ಮಾಡ್ತಾರೆ, ಏನು ಮದುವೆ ಆಗ್ತಾರೆ, ಅಲ್ಲಿ ಡಿಸ್ಪ್ಯೂಟ್ ತುಂಬ ಉಂಟಮ್ಮ. ಯಾಕಂದರೆ ಆ ಹುಡುಗನ ತಾಯಿ ತುಂಬ ಜೋರಿದ್ದಾಳಮ್ಮ, ಆ ಹುಡುಗನ ತಾಯಿ ಅಷ್ಟು ಸುಲಭದಲ್ಲಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೇನೆ. ಒಂದು ವೇಳೆ ಒಪ್ಪಿದ್ರು ಕೂಡ ಫೈಟಿಂಗ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಮ್ಮ. ಸೊ ಇದನ್ನು ನೋಡ್ಕೊಂಡು ಹೋಗಿಮ್ಮ ಮೊದಲು. ಓಕೆನಾ, ಸರಿಮ್ಮ, ಒಳ್ಳೆದಾಗ್ಲಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ನಾನು ಮುಂಚೆಲ್ಲ ಇದನ್ನು ಅವ್ರು ಹೇಳದೇನೆ ಕೇಳದೇನೆ ಹೇಳ್ತಾ ಇದ್ದೆ, ಈಗೆಲ್ಲ ಬಂದ್ ಮಾಡಿದ್ದೀನಿ. ಯಾಕೆ ನಮಗೆ ಬೇಕಾಗಿಲ್ಲ, ಅವ್ರು ಕೆಲವರು ಅಲ್ಲವರು ಹಾಂ ಅಂತಾರೆ, ಕೆಲವರು ಇಲ್ಲ ಅಂತಾರೆ. ಸೊ ಅದೆಲ್ಲ ಬೇಕಾಗಿಲ್ಲ, ಪರ್ಸನಲ್ ಆಗಿ ಬಂದಾಗ ಹೇಳ್ಬೋದು. ಓಕೆನಾ, ರೈಟಾ, ಗೊತ್ತಾಯ್ತಾ ನಿಮಗೆ? ಸೊ ನಾವ್ಯಾಕೆ ಸಿಕ್ಕಾಕೊಳ್ಬೇಕು ಹೇಳಿ, ರೈಟಾ? ಸೊ ಬಟ್ ಕ್ಲಿಯರ್ ಆಗಿ ಇಂಡಿಕೇಶನ್ ಉಂಟು ಬರುವ ವರ್ಷಕ್ಕೆ ಸಂಬಂಧಪಟ್ಟಿದೆ. ಬಟ್ ಮದುವೆ ವಿಚಾರದಲ್ಲಿ ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ. ಅದು ಯಾರನ್ನ ಮದುವೆ ಆಗ್ತಾರೆ, ತಾಯಿ ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ಈಗ ಡಸ್ಟ್ಬಿನ್ಗೆ ಸಂಬಂಧಪಟ್ಟಂತೆ, ಈಗ ನಿಮಗೆ ಅಂಥದ್ದು ಪ್ಲೇಸಸ್ ಸಿಗ್ತಾ ಇಲ್ಲ, ಸೊ ಎಲ್ಲೇ ಆಗೋದು ಡಸ್ಟ್ಬಿನ್ ಇರಬೇಕು. ನೀವೇನು ಮಾಡಬೇಕು, ಒಂದು ಡಸ್ಟ್ಬಿನ್ ತೊಗೊಂಡು ಮನೆ, ಅದಕ್ಕೆ ಮುಚ್ಚಳ ಇರಲೇಬೇಕು. ಓಕೆನಾ, ಕಂಪಲ್ಸರಿ ಡಸ್ಟ್ಬಿನ್ಗೆ ಮುಚ್ಚಳ ಕಂಪಲ್ಸರಿ ಆಗಿರಲೇಬೇಕು. ಓಕೆನಾ, ನೀವೇನು ಮಾಡಿ ಅಂದರೆ ಒಂದು ಡಸ್ಟ್ಬಿನ್ ತನ್ನಿ, ಅದಕ್ಕೆ ಮುಚ್ಚಳ ಇರುವಂಥದ್ದು ತನ್ನಿ. ಆನಂತರ ಕಪ್ಪು ಪ್ಲಾಸ್ಟಿಕ್, ಓಕೆನಾ, ಬ್ಲ್ಯಾಕ್ ಪ್ಲಾಸ್ಟಿಕ್ ಅಲ್ವಾ, ಅದನ್ನು ರೀಸೈಕ್ಲಿಂಗ್ ಆಗುವಂಥದ್ದು ಬ್ಲ್ಯಾಕ್ ಪ್ಲಾಸ್ಟಿಕನ್ನು ತನ್ನಿ, ಅದರ ಒಳಗೆ ಹಾಕಿ. ಆ ಪ್ಲಾಸ್ಟಿಕ್ ಹಾಕುವುದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಒಂದು ಸಣ್ಣ ಬಟ್ಟೆಯಲ್ಲಿ ಕಲ್ಲುಪ್ಪು, ಓಕೆನಾ, ಕ್ರಿಸ್ಟಲ್ ಉಪ್ಪು, ಒಂದು ಸಣ್ಣ ಬಟ್ಟೆಯಲ್ಲಿ ಕ್ರಿಸ್ಟಲ್ ಉಪ್ಪನ್ನು ಸ್ವಲ್ಪ ಮಾಡಿ ಕಟ್ಟಿ, ಅಥವಾ ನೀವು ಒಂದು ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಕಲ್ಲುಪ್ಪನ್ನು ಹಾಕಿ ಅದನ್ನು ಕಟ್ಟಿ ಆ ಬಾಲ್ದಿ ಬಕೆಟ್ನ ಎಲ್ಲಿ ಡಸ್ಟ್ಬಿನ್ ಉಂಟು ಅದರ ಒಳಗೆ ಇಟ್ಟುಬಿಡಿ. ಅದರ ಮೇಲೆ ನೀವೇನು ಮಾಡಬೇಕು, ಈ ಒಂದು ಬ್ಲ್ಯಾಕ್ ಕಲರ್ನ ಪ್ಲಾಸ್ಟಿಕನ್ನು ಅಲ್ಲಿ ಹಾಕಿ ಅಲ್ಲಿ ನೀವು ಕಸ ಹಾಕ್ಕೊಳ್ಬೇಕು. ಓಕೆನಾ, ಗೊತ್ತಾಯ್ತಾ ನಿಮಗೆ? ಅದರ ಅಡಿಯಲ್ಲಿ ಏನಿರ್ತದೆ, ನೀವು ಅದನ್ನು ತೆಗೆದ್ರು ಕೂಡ ಅಡಿಯಲ್ಲಿ ಆ ಒಂದು ಉಪ್ಪು ಇದ್ದೇ ಇರ್ತದೆ. ಸೊ ಇದನ್ನು ಮಾಡಿದಾಗ ಏನಾಗುತ್ತೆ, ನೀವೆಲ್ಲೇ ಡಸ್ಟ್ಬಿನ್ ಇಟ್ಟರೂ ಕೂಡ ಅದರಲ್ಲಿ ಬರತಕ್ಕಂಥ ಸಮಸ್ಯೆ ಏನುಂಟು ಡೆಫಿನೆಟ್ ಆಗಿ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಅದರ ಜೊತೆಗೆ ಹೇಗೆ ಡಸ್ಟ್ಬಿನ್ ತುಂಬಿತೋ ಹಾಗೇ ಅದನ್ನು ಖಾಲಿ ಮಾಡಬೇಕಾಗುತ್ತೆ. ನೀವು ಹೇಗೆ ಡಸ್ಟ್ಬಿನ್ ತುಂಬಿಬಿಡ್ತು ಖಾಲಿ ಮಾಡಬೇಕಲ್ವಾ, ತುಂಬ ಡಸ್ಟ್ಬಿನ್ನನ್ನು ತುಂಬಿಸಿ ಯಾವತ್ತೂ ಕೂಡ ಅಲ್ಲಿ ಇಡಬಾರ್ದು. ಇಡೀ ದಿನ ಇಟ್ಟರೆ ನಿಮಗೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲದು, ಅದು ಕೂಡ ಆಗುವುದಿಲ್ಲ. ಕೂಡಲೇ ಕೂಡಲೇ ಖಾಲಿ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಇರುತ್ತೆ. ಸೊ ಇದನ್ನು ಮಾಡ್ಕೊಂಡು ನೋಡಿ, ನೋಡಿ ಯಾವ ರೀತಿ ಅದು ಕೆಲಸ ಮಾಡುತ್ತಂದ್ರೆ ನಿಮಗೆ ಫೇವರೇಬಲ್ ಆದ ರಿಸಲ್ಟ್ ಅದರ ಮುಖಾಂತರ ಬರುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ. ನಿಮ್ಮ ಏನು ಸಮಸ್ಯೆಗಳುಂಟು ಅದಕ್ಕೆ ಸಂಬಂಧಪಟ್ಟಂತೆ ನಿಕಟ ರೀತಿಯಲ್ಲಿ ಅದು ಕೆಲಸ ಮಾಡುತ್ತೆ. ಓಕೆನಾ, ನಿಮ್ಮ ಸಮಸ್ಯೆಗಳೇನುಂಟು ಅದಕ್ಕೆ ನಿಮ್ಮ ಟಾಯ್ಲೆಟ್ ಇರ್ಬೋದು ಮನೆಯಲ್ಲಿ, ಬಾತ್ರೂಮ್ ಇರ್ಬೋದು ಮನೆಯಲ್ಲಿ, ಡಂಪ್ ಮಾಡಿದ್ದಿರ್ಬೋದು ಮನೆಯಲ್ಲಿ, ಎಲ್ಲ ವಸ್ತುಗಳನ್ನು ಇಟ್ಟದಿರ್ಬೋದು ಮನೆಯಲ್ಲಿ, ಅಥವಾ ನಿಮ್ಮ ಒಂದು ಈ ಡಸ್ಟ್ಬಿನ್ ಇರ್ಬೋದು ಮನೆಯಲ್ಲಿ, ಇದೆಲ್ಲವೂ ಕೂಡ ಕೆಲವೊಂದು ಬಾರಿ ನೆಗೆಟಿವ್ ರಿಸಲ್ಟನ್ನು ಕೊಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದೆ. ಹಾಗೇನಾಗುತ್ತೆ, ಅದು ನಿಮ್ಮ ಸೂರ್ಯನಿಗೆ ಗ್ರಹಣ ತಾಗಿಸಿಬಿಡ್ತದೆ. ಯಾವಾಗ ಸೂರ್ಯನಿಗೆ ಗ್ರಹಣ ತಾಗಿಸಿಬಿಡ್ತದೆ, ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಬರಲೇಬೇಕು. ಮತ್ತು ಎಲ್ಲ ವಿಚಾರಗಳಲ್ಲಿ ಕೂಡ ನಿಮಗೆ ಏನಾದರೂ ವೇರಿಯೇಷನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಶಿಸ್ತು ಅಂತ ಏನುಂಟು ಅದು ಮನೆಯಲ್ಲಿ ಇರಲೇಬೇಕು. ಸಿಸ್ಟಮೆಟಿಕ್ ಅಂತ ಏನುಂಟು ಮನೆಯಲ್ಲಿ ಇರಲೇಬೇಕು ಅಲ್ವಾ. ಆ ಸಿಸ್ಟಮೆಟಿಕನ್ನು ಮನೆಯಲ್ಲಿ ನೀವು ಪಾಲನೆ ಮಾಡಿದಾಗ ಅಲ್ವಾ, ಶಿಸ್ತನ್ನು ಮನೆಯಲ್ಲಿ ಪಾಲನೆ ಮಾಡಿದಾಗ ಸಮಸ್ಯೆಗಳಿಂದ ಮುಕ್ತರಾಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ. ಅದಕ್ಕೆ ಬೇರೇನು ಬೇಕಾಗಿಲ್ಲ ಅಂತ ಹೇಳಿ ಅಷ್ಟನ್ನು ಮಾಡಿದಾಗ. ಅದೇ ರೀತಿ ಮಕ್ಕಳಿಗೆ ಸಮಸ್ಯೆ ಆದಾಗ ನಾರ್ತ್ ಈಸ್ಟ್ ಕಾರ್ನರ್ ನೋಡಬೇಕಾದ ಅತಿ ಆಗತ್ತೆ ಅಂತ ಹೇಳ್ತೇನೆ. ಸೊ ಅದನ್ನು ತುಂಬ ನೋಡ್ಕೊಳ್ಳಿ. ಅದರಲ್ಲೂ ಕೂಡ ಗಂಡು ಮಕ್ಕಳು ಅಲ್ವಾ, ಈಗ ಅವ್ರು ಏನು ಹೇಳಿದರು, ಗಂಡು ಮಗುವಿನ ಬಗ್ಗೆ, ಮಗ ಎಲ್ಲೊಂದು ಕಡೆ ಕಬಟ್ನೊಳಗೆ ಕೂತ್ಕೊಳ್ತಾನೆ ಅಂತ. ಅಂದರೆ ಅವನು ಏನು ಮಾಡ್ತಾನೆ ಅಂದರೆ, ನಾನು ಯಾರಿಗೂ ಸಿಗೋದಿಲ್ಲ, ಡಿಸ್ಪೋಸ್ ಆಗ್ತಾನೆ ಅಂತ ಹೋಗ್ತಾನೆ. ಅದರ ಅರ್ಥ ಏನು ಅಂದರೆ, ಅವ್ರ ಮನೆಯ ಸೌತ್ ಆಫ್ ಸೌತ್ ವೆಸ್ಟ್ ಕಾರ್ನರ್ನಲ್ಲಿ ದೇವರ ಫೋಟೋಗಳನ್ನು ಹಾಕ್ಕೊಂಡಿರ್ತಾರೆ, ಅಥವಾ ದೇವರ ಮೂರ್ತಿಯನ್ನು ಇಟ್ಕೊಂಡಿರ್ತಾರೆ, ಕಬಟ್ನೊಳಗಡೆ ಇಟ್ಕೊಂಡಿರ್ಬೋದು. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಅದು ಜಾಸ್ತಿನೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ವಾಸ್ತು ತುಂಬ ಸುಲಭ ಅಂತೂ ಖಂಡಿತ ಅಲ್ಲ, ಅದನ್ನು ಮೇಂಟೈನ್ ಮಾಡಿಕೊಂಡಾಗ ಸುಖ ಜೀವನವನ್ನು ನಡೆಸಲಿಕ್ಕೆ ನಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂದೆ. ಓಕೆನಾ, ರೈಟಾಗಿ ಗೊತ್ತಾಯ್ತಾ? ಈಗ ಸಮಯ ಮೀರ್ತಾ ಉಂಟಪ್ಪ, ಹೋಗೋದಕ್ಕಿಂತ ಮುಂಚೆ ನಾವೇನು ಮಾಡಬೇಕಾಗುತ್ತೆ, ಮಾಸ್ಕನ್ನು ಹೀಗೆ ಧರಿಸಬೇಕಾಗುತ್ತೆ ಅಲ್ವಾ, ರೈಟಾ? ಕಂಪಲ್ಸರಿ ಮಾಸ್ಕನ್ನು ಧರಿಸಬೇಕು. ಆನಂತರ ಸ್ಯಾನಿಟೈಸ್ ಮಾಡ್ಕೊಳ್ಬೇಕು ಕೈಯನ್ನು ತುಂಬ ಚೆನ್ನಾಗಿ. ಓಕೆ, ಆನಂತರ ಹೊರಡಲಿಕ್ಕೆ ಅನುವಾಗಬೇಕು. ಓಕೆ, ಈಗ ಸಮಯ ಮೀರ್ತಾ ಇರೋದರಿಂದ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರೇ, ನೀವು ಕೂಡ ಎಲ್ಲೇ ಹೋಗೋದಿದ್ರು ಕೂಡ ಮಾಸ್ಕ್ ಕಂಪಲ್ಸರಿಗೆ ಹಾಕ್ಕೊಳ್ಳಿ ಅಂತ ಹೇಳ್ತೇನೆ. ಸ್ಯಾನಿಟೈಸ್ ಯಾವಾಗಲೂ ಸ್ಯಾನಿಟೈಸರನ್ನು ಯಾವಾಗಲೂ ಉಪಯೋಗ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಅನ್ಯಥ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸುಮ್ಮನೆ ಯಾಕೆ ತಗೊಳ್ಬೇಕಲ್ವಾ ಧರ್ಮಕ್ಕೆ? ನಾನು ಹೇಳಿದೆ ಸ್ಯಾನಿಟೈಸರ್ ಮಾಡಿಕೊಂಡಾಗ ನೀವು ಎಲ್ಲೇ ಆದರೂ ಕೂಡ, ಈಗ ನೀವು ಎಲ್ಲೋ ಲಿಫ್ಟಿನ ಒಂದು ಬಟನ್ ಒತ್ತಿದ್ರಿ ಅಥವಾ ಎಲ್ಲೋ ನೀವು ಟಚ್ ಮಾಡಿದಿರಿ, ಟಚ್ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಮುಖಮೂತಿಯೆಲ್ಲ ಟಚ್ ಮಾಡಲಿಕ್ಕೆ ಹೋಗಬೇಡಿ. ಮತ್ತೆ ನೀವು ಮನೆಗೆ ಹೋಗಿ ಸ್ಯಾನಿಟೈಸರ್ ಮಾಡಿಕೊಂಡೇ ನಿಮ್ಮ ಮೈಗಳನ್ನು ಮುಟ್ಲಿಕ್ಕೆ ಪ್ರಯತ್ನ ಮಾಡಿ. ಅಲ್ಲಿವರೆಗೆಲ್ಲ ಅಥವಾ ಮನೆಯಲ್ಲಿದ್ದ ಮಕ್ಕಳನ್ನಾಗಲಿ, ಮನೆಯಲ್ಲಿದ್ದ ವೃದ್ಧರನ್ನಾಗಲಿ, ಯಾವುದೇ ಕಾರಣಕ್ಕೂ ಟಚ್ ಮಾಡಲಿಕ್ಕೆ ಹೋಗಬೇಡಿ ಸ್ಯಾನಿಟೈಸರ್ ಮಾಡಿಕೊಳ್ಳದೆ. ಓಕೆನಾ? ಸೊ ಕೆಲವೊಮ್ಮೆ ಡೇಂಜರ್ ಆದ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗ್ಬೋದು. ಅದಕ್ಕೋಸ್ಕರ ಅಂತರ ಕಾಯ್ದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ತುಂಬ ಚೆನ್ನಾಗಿರ್ತಾರೆ, ಪರವಾಗಿಲ್ಲ. ಈಗ ಸಮಯ ಮೀರ್ತಾ ಇರೋದನ್ನು ಏನು ಮಾಡೋಕ್ಕಾಗಲ್ಲ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ.